ರವಿ ನೆನಪು ಸಾವಿರ ನೆನಪು ಸಾವಿರ ಕಾಲ ಕುಸವೆಯದ ನೆನಪು. ನಮಸ್ಕಾರ, ನೆನಪುಗಳ ಸಂಚಲನ ಸವಿಸಿನವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೇವೆ. ಇವತ್ತು ನಮ್ಮೊಂದಿಗಿದ್ದಾರೆ ಕೋಟ ಸಿ ಎ ಬ್ಯಾಂಕಿನ ಅಧ್ಯಕ್ಷರಾದಂಥ ಶ್ರೀ ಜಿ ತಿಮ್ಮ ಪೂಜಾರಿ ಅವರು. ಅವರಿಗೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀವಿ ಸರ್. ನಮಸ್ತೆ. ಒಬ್ಬ ಕೃಷಿಕರಾಗಿ ಬೇರೆ ಬೇರೆ ಸಾಮಾಜಿಕ ಆಸಕ್ತಿ ಬೆಳೆಸ್ಕೊಂಡು ರಾಜಕೀಯದಲ್ಲಿ ತೊಡಗಿಸಿಕೊಂಡು ಆ ಬಳಿಕ ಕೋಟ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಅದಕ್ಕೊಂದು ಹೊಸ ಆಯಾಮವನ್ನು ಹೊಸ ಮೈಲುಗಳನ್ನು ಕೊಟ್ಟವರು ನೀವು. ಇವತ್ತು ನಿಮ್ಮ ಬದುಕಿನ ನೆನಪುಗಳನ್ನು ಹಂಚಿಕೊಳ್ಳುವಂಥ ಒಂದು ಆಕಾಂಕ್ಷೆ ನಮ್ಮದು. ಭಾಳ ಹೆಚ್ಚಾಗಿ ನಮಗೆ ಕಾಡುವಂಥದ್ದು ಮುಖ್ಯವಾಗಿ ನಮ್ಮ ಬಾಲ್ಯ. ಇವತ್ತು ಬಾಲ್ಯ ಅಂದ ಕೂಡಲೇ ನಿಮ್ಮ ಮನೆಯ ಪರಿಸರ, ನೀವು ಎಷ್ಟು ಜನ ಇದ್ರಿ ತಂದೆ ತಾಯಿಯವರಿಗೆ, ಮತ್ತು ಇನ್ನಿತರ ಘಟನೆ ಯಾವ್ದು ನೆನಪಾಗ್ತದೆ ನಿಮ್ಗೆ ಇವತ್ತು? ನಾನು ಗಿಳಿಯಾರು ಗ್ರಾಮದಲ್ಲಿ ಹುಟ್ಟಿ ಬೆಳೆದವ. ನಮ್ಮ ಕುಟುಂಬ ಕೃಷಿ ಕುಟುಂಬ. ನಾವು ಅಣ್ಣ ತಮ್ಮ ತಂಗಿಯರಂತ ಹೇಳಿ 8 ಮಂದಿ. ನಮ್ಮ ತಂದೆಯವರು ಕೃಷಿಯಲ್ಲಿ ಅವರನ್ನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡವರು. ಬಾಲ್ಯದ ಜೀವನದಲ್ಲಿ ನಾವು ಶಾಲೆಗೆ ಹೋಗುವಂಥ ಆ ಸಂದರ್ಭದಲ್ಲಿ ಸಹ ನಮಗೂ ಟೈಮಿಗೆ ಸರಿಯಾಗಿ ಇಂತಿಂಥ ಕೆಲಸ ಮಾಡಬೇಕೆಂದೇಳುವಂಥ ಆ ಒಂದು ಜವಾಬ್ದಾರಿ ಕಲಿಸಿದ್ದಾರೆ, ಮತ್ತು ಸ್ಪಷ್ಟವಾಗಿ ಈ ರೀತಿಯಲ್ಲೇ ಆಗಬೇಕೆಂದೇಳುವಂಥ ಅಭಿಪ್ರಾಯವನ್ನು ಸಹ ಕೊಡ್ತಾಯಿದ್ರು, ಸಲಹೆ ಮಾರ್ಗದರ್ಶನ ಎಲ್ಲ ಕೊಡ್ತಾಯಿದ್ರು. ಹಾಗೆ ಅದೇ ರೀತಿಯಲ್ಲಿ ನಾನು ಬಾಲ್ಯದಲ್ಲಿ ಸ್ವಲ್ಪ ಸಂಘಜೀವಿಯಾಗಿ ನಮ್ಮ ಸ್ನೇಹಿತರೊಂದಿಗೆ ಯುವಕ ಮಂಡಲವೋ ಹಾಗೂ ಇನ್ನಿತರ ಚಟುವಟಿಕೆಯಲ್ಲೂ ಸಹ ಸಾರ್ವಜನಿಕವಾಗಿ ನಾನು ತೊಡಗಿಸಿಕೊಳ್ತಾ ಇದ್ದೆ. ಅದೇ ರೀತಿಯಲ್ಲಿ ಯುವಕ ಮಂಡಲವನ್ನು ಕಟ್ಟಿ ನಮ್ಮ ಗಿಳಿಯಾರು ಗ್ರಾಮದ ಗ್ರಾಮಸ್ಥರ ಸಹಕಾರದಿಂದ ಬಹುಶಃ ಆ ಸಂದರ್ಭದಲ್ಲಿ ಗ್ರಾಮಸ್ಥರೇ ನಿರ್ಮಾಣ ಮಾಡಿರುವಂಥ ರಸ್ತೆ ಇವತ್ತು ಜಿಲ್ಲಾ ಪಂಚಾಯತ್ ರಸ್ತೆಯಾಗಿ ಮಾರ್ಪಟ್ಟಿದೆ. ಅದೆಲ್ಲ ಸಂತೋಷ ಪಡುವಂಥ ಒಂದು ವಿಚಾರ, ಆ ಬಾಲ್ಯದ ಒಂದು ಸವಿನೆನಪದು. ನೀವು ಹೇಳಿದ್ರಿ ಈಗ 8 ಜನ ಮಕ್ಕಳು ಇದ್ರು ಅಂತ ಹೇಳಿ ತಂದೆಯವರಿಗೆ. ಈ 8 ಜನ ಮಕ್ಕಳು ಹೇಗೆ, ಯಾವ ರೀತಿ ಮಕ್ಕಳು ಚೇಷ್ಟೆ ಮಾಡ್ತಾರೆ, ಯಾವುದೆಲ್ಲ ಆಟಗಳು ಆಡ್ತಾ ಇದ್ರಿ, ಯಾವುದೆಲ್ಲ ಚೇಷ್ಟೆ? ಆವತ್ತಿನ ಆಟ ಬಹುಶಃ ಇವತ್ತು ಹೇಳಿದ್ರೆ ಇವತ್ತಿನ ಯುವಕರಿಗೆ ನೆನಪಾಗುವುದಕ್ಕೆ ಅಷ್ಟವೇನು. ಮರಕೋತಿ ಆಟ ಅಂತೇಳಿ ಮರದಿಂದ ಮರಕ್ಕೆ ಮಾಡುವಂಥದ್ದು, ಹಾಗೆ ರಗೋಲಿ ಅಂತ ಹೇಳಿ ಚೆಂಡಿನಲ್ಲಿ ಆಡುವಂತಹದ್ದು, ಬೆನ್ ಚೆಂಡ್ ಅಂತೇಳಿ ಚೆಂಡಿನಲ್ಲಿ ನಾವು ಆಡುವಂತ ಒಂದು ಆಟ ಇರ್ತಿತ್ತು. ಅದೇ ರೀತಿಯಲ್ಲಿ ಇನ್ನೂ ಒಂದು ಬಹುಶಃ ಯಾರಿಗೂ ನೆನಪಿರ್ಲಿಕ್ಕಿಲ್ಲ, ಚೀಣಿ ಅಂತ ಹೇಳಿ, ಚೀಣಿ ಕೋಲು. ಅದು ಹೌದು. ಇನ್ನು ಮತ್ತೆ ಮಳೆಗಾಲದಲ್ಲಿ ನಾವು ಆಡುವಂತಹದ್ದು ಚೆನ್ನೆ ಮಣೆ, ಅದು ಕೂತ ಆಡುವಂತಹದ್ದು, ಇಂಥ ಆಟ ಬಹಳ ಆಟ ಇತ್ತು, ಅದೆಲ್ಲ ಇವತ್ತು ಮಾಯವಾಗಿದೆ. ನೀವು ಹೇಳಿದ ಹಾಗೆ 8 ಜನ ಕುಟುಂಬ ಇತ್ತು, ತಂದೆಯವರು ಕೂಡ ಕೃಷಿ ಕುಟುಂಬ ಅಂತ ಹೇಳಿದ್ರಿ. ಯಾವುದೆಲ್ಲ ಕೃಷಿ ಚಟುವಟಿಕೆ, ಯಾವುದೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ರು ನಿಮ್ಮ ತಂದೆಯವರು ಆ ಕಾಲಕ್ಕೆ? ತಂದೆಯವರು ಆ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಭತ್ತದ ಬೆಳೆ, ಹಾಗೆ ಭತ್ತದ ಬೆಳೆ ಆದ ತಕ್ಷಣ ಮತ್ತು ಸುಗ್ಗಿ ಮಾಡುವಂಥ ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ದರು. ಅದೇ ರೀತಿಯಲ್ಲಿ ಎಲ್ಲ ಗದ್ದೆಯಲ್ಲ, ಕೆಲವೊಂದು ಗದ್ದೆ ಆಯ್ದ ಗದ್ದೆಯನ್ನು ಕೊಳಕೆ ಮಾಡುವಂಥ ಪದ್ಧತಿ ಇದಿತ್ತು, ಅಂದರೆ 3 ಬೆಳೆಯನ್ನು ತೆಗಿತಾ ಇದ್ರು. ಇನ್ನೊಂದು ವಿಶೇಷವನ್ನು ನಾನು ಗಮನಿಸಿದ್ದೆ ಅಂತ ಹೇಳಿದರೆ, ನಾನು ಅವ್ರ ಜೊತೆಯಲ್ಲಿ ಭಾಗವಹಿಸಿ ಆವತ್ತು ಈ ಯಾಂತ್ರೀಕೃತ ಸಹಾಯ ಇರಲಿಲ್ಲ, ನೀರು ಮಗೆಯುವಂಥದ್ದು ಸಂಬಳಿಗೆ ಅಂತ ಹೇಳಿ ಮ್ಯಾನ್ ಪವರ್ನಲ್ಲೇ ಮಾಡುವಂಥದ್ದು ಒಂದು. ಬಹುಶಃ ಈಗ ಎಲ್ಲೂ ನೋಡಲಿಕ್ಕಿಲ್ಲ ಬಾವಿಯ ನೀರನ್ನು, ಈ ನಾವು ಹಳ್ಳಿಯ ಭಾಷೆಯಲ್ಲಿ ಹೇಳೋದಾದರೆ ದೊಟ್ಟೆ ಮರ್ಗೆ ಅಂತೇಳಿ ಹೇಳ್ತಾ ಇದ್ದೇವೆ, ಅದನ್ನ ಏಣಿಯ ರೂಪದಲ್ಲಿ ಇರ್ತದೆ, ಅದನ್ನ ಮೂಲಕ ನೀರು ಸೇದುವಂಥದ್ದು ಏತ ನೀರಾವರಿ. ಈ ರೀತಿಯ ಎಲ್ಲ ಇದರಲ್ಲೂ ಅವ್ರ ಜೊತೆಯಲ್ಲಿ ಅವ್ರು ಮಾಡುವಾಗ, ಅವ್ರು ಜಾಸ್ತಿ ಮಾಡಿದರೆ ಸ್ವಲ್ಪ ನಾವು ಒಂದು ಪ್ರಯೋಗ ಮಾಡುವ ಅಂತೇಳುವ ಕಲಿಯುವಂಥ ಆ ಪ್ರವೃತ್ತಿ ಇತ್ತು ಅವ್ರ ಜೊತೆಯಲ್ಲಿ, ನಾವು ಕಲಿತಿದ್ದೇವೆ. ಆ ಬೇಸಾಯದ ಹುಚ್ಚು ಆ ಸಂದರ್ಭದಲ್ಲೇ ನಾವು ರಕ್ತಗತವಾಗಿ ಬಂದಿದೆ. ನೀವು ಹೇಳಿದ ಹಾಗೆ ಬಾಲ್ಯದಲ್ಲಿ ಚಟುವಟಿಕೆಗಳ ಜೊತೆ ಕೃಷಿ ಚಟುವಟಿಕೆ, ಶಾಲೆ ಕೂಡ, ಯಾವ ನಿಮ್ಮ ಆರಂಭದ ಶಿಕ್ಷಣ ಯಾವ ಶಾಲೆಗಳಲ್ಲಿ? ನಾನು ಶಾಂಭವಿಯಲ್ಲಿ ಕೋಟ ಅಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪೂರೈಸಿದ್ದೇನೆ. ಆಮೇಲೆ ವಿವೇಕದಲ್ಲಿ ನಾನು ಪ್ರೌಢಶಾಲೆ ವಿದ್ಯಾಭ್ಯಾಸವನ್ನು ಎಲ್ಲ ಮುಗಿಸಿದ್ದೇನೆ. ಹಾಗೆ ಆ ಸಂದರ್ಭದಲ್ಲಿ ಮುಗಿತ ಟೈಪ್ ಸೀನಿಯರ್ ಜೂನಿಯರ್ ಮತ್ತು ಸ್ಟೆನು ಪ್ರಾರಂಭ ಹೋಗಿದೆ, ಮತ್ತು ಮುಂದೆ ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ. ಆ ಸಂದರ್ಭದಲ್ಲಿ ಕೋಟ ಸಿ ಎ ಬ್ಯಾಂಕಿನ ಜಾಬ್ ಆಯಿತು, ಅದರಲ್ಲಿ ನಾನು ಕೆಲಸದ ಅವಕಾಶವಾಗಿ ಸೇರಿಕೊಂಡೆ. ನೀವು ಹೇಳಿದಾಗೆ ಶಾಂಭವಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಆರಂಭಿಸಿದೆ ಅಂತ ಹೇಳಿದ್ರೆ, ನಿಮ್ಗೆ ಅಲ್ಲಿ ಇವತ್ತು ನಿಮಗೆ ತುಂಬ ಪ್ರಭಾವ ಬೀರಿದ ಅಧ್ಯಾಪಕರ ನೆನಪಾಗ್ತಾರೆ, ಚಟುವಟಿಕೆ ನೆನಪಾಗ್ತದೆ ಯಾವ್ದಾದ್ರು? ಅಲ್ಲಿ ಚಟುವಟಿಕೆ ಅಂತ ಹೇಳಿದ್ರೆ ವೆಂಕಟರಮಣ ಉಪ ಇದ್ರು ಮಾಸ್ಟ್ರು, ಅವ್ರು ಕಬಡ್ಡಿಗೆ ಭಾಳ ಒಂದು ಪ್ರೋತ್ಸಾಹವನ್ನು ಕೊಟ್ಟು ನಾವು ಸ್ವಲ್ಪ ಭಾಳ ಒಳ್ಳೆ ಆಡುವವರ ಒಂದು ತಂಡವನ್ನು ಸೆಲೆಕ್ಟ್ ಮಾಡಿ ಡೈಲಿ ಒಂದು ತರಬೇತಿಯನ್ನು ಕೊಡ್ತಾ ಇದ್ರು. ಅವರಿವತ್ತು ನಿವೃತ್ತಿಯಾಗಿದ್ದಾರೆ. ಇದು ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂತೆ. ಅದೇ ರೀತಿಯಲ್ಲಿ ನಾವು ಶಾಲೆಯ ಮಟ್ಟದಲ್ಲಿ ಸಹ ಸ್ಪೋರ್ಟ್ಸ್ನಲ್ಲಿ, ಎಲ್ಲ ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸ್ತಾ ಇದ್ದೆ. ರೇಸ್ ಇರ್ಬೋದು, ಆಮೇಲೆ ಫುಟ್ಬಾಲು, ವಾಲಿಬಾಲ್,
ಅದೇ ರೀತಿಯಲ್ಲಿ ಕಬಡ್ಡಿಯಲ್ಲಿ ಭಾಳ ನಾನು ಇಂಟ್ರೆಸ್ಟ್ ಇರುವಂಥ ಗೇಮ್ ಕಬಡ್ಡಿ. ಈಗ ನೀವು ಹೇಳಿದ ಹೈಸ್ಕೂಲಿಗೆ ಬಂದ್ರಿ ಮತ್ತು ಈಗ ಸ್ಪೋರ್ಟ್ಸ್ ಎಲ್ಲ ಹೇಳಿದಾಗೆ ಕಬಡ್ಡಿಯಲ್ಲಿ ತುಂಬ ಉತ್ಸುಕರಾಗಿದ್ದೀರಿ ಅಂತ ಹೇಳಿದ್ವಿ, ಯಾವ ರೀತಿಯಲ್ಲಿ ನೀವು ಕಬಡ್ಡಿಯಲ್ಲಿ ತೊಡಗಿಸ್ಕೊಂಡದ್ದು? ಕಬಡ್ಡಿಯಲ್ಲಿ ನಾವು ಒಂದು ಹುಡುಗರೇ ಒಂದು ಟೀಮಾಗಿ ನಾವು ಆಡುವಂಥದ್ದು, ಕ್ಲಾಸಿಂದ ಕ್ಲಾಸಿಗೆ ಮ್ಯಾಚ್ ಮಾಡುವಂಥದ್ದು, ಅದೇ ರೀತಿಯಲ್ಲಿ ಶಾಲೆಯ ಟೀಮನ್ನು ಆಯ್ಕೆ ಮಾಡುವಾಗ ನಮ್ಮ ಅಧ್ಯಾಪಕರ ಸಹಕಾರ ಸಿಗ್ತಾ ಇತ್ತು. ಹಾಗೆ ಬೇರೆಯವ್ರನ್ನ ಮೂಲಕ ತರಬೇತಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಸಹ ಮಾಡ್ತಾಯಿದ್ರು. ಅದರ ಮೂಲಕ ಬಹುಶಃ ಜಿಲ್ಲಾ ಮಟ್ಟದವರೆಗೂ ಸಹ ನಾವು ಸ್ಥಾನ ಪಡೆದಿದ್ದೇವೆ. ಹಾಗೆ ಶಾಲಾ ಜೀವನದ ನಂತರವೂ ಸಹ ಹೊರಗಡೆ ಅಲ್ಲಲ್ಲಿ ಸಾರ್ವಜನಿಕವಾಗಿ ಸಹ ನಾವು ತಂಡವನ್ನು ಕಟ್ಟಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿನಿಧಿಸಿ ನಾವು ಸ್ಥಾನವನ್ನು ಎಷ್ಟೋ ವರ್ಷದ ತನಕ ನಾವು ಅದನ್ನು ಕಾಯ್ದಿರಿಸಿಕೊಂಡಿದ್ದೇವೆ. ಪ್ರಥಮ ದ್ವಿತೀಯ ಸ್ಥಾನದಲ್ಲೇ ನಾವು ಗೆಲ್ತಾ ಇದ್ದೇವೆ. ಇವಾಗ ಹೇಳಿದ್ರಿ ಮಾತಾಡ್ತಾ ಒಂದು ಯುವಕಮಂಡಲ ಕಟ್ಟಿಕೊಂಡು ಅಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡಿದ್ದು, ಅದು ಈಗ ಜಿಲ್ಲಾ ಪಂಚಾಯತ್ ರಸ್ತೆ ಆಗಿದೆ. ಹೇಗೆ ನೀವು ಈ ಯುವಕಮಂಡಲ ಕಟ್ಟಿಕೊಂಡು ಆಮೇಲೆ ರಸ್ತೆಯ ಕಲ್ಪನೆ ಹೇಗೆ ಬಂತು ನಿಮ್ಮ ತಂಡಕ್ಕೆ? ಅಲ್ಲಿ ಯುವಕಮಂಡಲ ಪ್ರಪ್ರಥಮವಾಗಿ ನಾವು ಕಟ್ಟಿದ್ದೇವೆ. ಆ ಸಂದರ್ಭದಲ್ಲಿ ನಾನು ಅದರ ಕಾರ್ಯದರ್ಶಿಯಾಗಿದ್ದೆ. ಹಾಗೆ ನನಗೆ ಬಹಳ ಒಂದು ಸಾಥ್ ಕೊಟ್ಟವರು ಜಯಾನಂದ ಹೆಗಡೆ ಅಂತೇಳಿ, ಅವರು ಮುರುಡೇಶ್ವರದಲ್ಲಿದ್ದಾರೆ. ನಾವು ಒಂದು ಹುಡುಗರ ಒಂದು ತಂಡ ಇರ್ತಿತ್ತು, ಕ್ರಿಕೆಟ್ ಆಡುವುದಿರಲಿ ಕಬಡ್ಡಿ ಆಡುವುದಿರಲಿ, ಹೀಗೆ ಅವರು ಒಟ್ಟು ಫ್ರೀ ಇರುವಾಗ ಸ್ವಲ್ಪ ಮಟ್ಟಿಗೆ ಚಿಂತನೆಯನ್ನು ನಾವು ಮಾಡ್ತಾಯಿದ್ದೇವೆ. ನಮ್ಮ ಊರಿಗೆ ರಸ್ತೆ ಇಲ್ಲ, ನಾವು ಒಂದು 2-3 ಮೈಲ್ ನಡ್ಕೊಂಡೇ ಹೋಗಬೇಕು, ಶಾಲಾ ವಿದ್ಯಾರ್ಥಿಗಳು ಸಹ ನಡ್ಕೊಂಡೇ ವಿವೇಕದ ತನಕ ಹೋಗಬೇಕು. ಇಂಥದ್ದೆಲ್ಲ ಸಮಸ್ಯೆ ಬಂದವಾಗ ನಾವೊಂದು ರಸ್ತೆ ನಮ್ಮ ಊರಿನವರ ಸಹಕಾರದಿಂದಲೇ ಮಾಡುವ ಅಂತೇಳಿ ಹೇಳಿ ಈ ಊರಿನವರ ಹಿರಿಯವರ ಅಭಿಪ್ರಾಯವನ್ನು ಸಂಗ್ರಹಿಸಿದೆವು. ಹಿಂಗೆ ಹಿರಿಯವರ ಅಭಿಪ್ರಾಯವನ್ನು ಸಂಗ್ರಹಿಸಿದಂಥ ಸಂದರ್ಭ ಪ್ರತಿಯೊಬ್ಬರು ಒಂದು ದಿನ ನಿಗದಿಪಡಿಸಿ ಒಂದು ಭಾನುವಾರದು ಎಲ್ಲರಿಗೂ ರಜೆ ಇರ್ತದೆ ಅಂತ ಹೇಳಿ ಸಾಧಾರಣ 300 ಜನ ಒಟ್ಟಾಗಿ ಅವ್ರ ಮನೆಯಿಂದ ಹಾರೆ ಕತ್ತೆ ಇದೆಲ್ಲ ತಗೊಂಡು ಬಂದು ಆ ರಸ್ತೆಯನ್ನು ಅವರ ಮ್ಯಾನ್ ಪವರ್ನಿಂದ ನಿರ್ಮಾಣ ಮಾಡಿದ್ದಾರೆ. ಯಾವುದೇ ಸರ್ಕಾರದ ಅನುದಾನ ಪ್ರಾರಂಭದಲ್ಲಿ ಬೀಳಲೇ ಇಲ್ಲ, 1 ರೂಪಾಯಿ ಸಹ ಬೀಳಲಿಲ್ಲ. ಅಂದರೆ ಎಲ್ಲರೂ ಊರಿನ ಜನ ಮತ್ತು ಊರಿನವರು ಫುಲ್ಲು, ಮತ್ತು ನಮ್ಮ ಆವತ್ತಿನ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ದಿವಂಗತ ನರಸಿಂಹ ಶೆಟ್ಟಿ ಅವ್ರ ನೈಲಾಡಿ ಅವರು ಭಾಳ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಬಿಜಾವಾಡ ಮಾಬಲ್ ಸೆಟ್ರ್ ಅಂತೇಳಿ ಹಿರಿಯರು ಅವರೆಲ್ಲ, ಅವರ ಇವತ್ತಿಲ್ಲ, ಅವರೆಲ್ಲ ನಮ್ಮ ಜೊತೆಗಿದ್ದು ಸ್ವಲ್ಪ ಮುಂಚೂಣಿಯಾಗಿ ಪ್ರಯತ್ನ ಮಾಡಿದವರು. ಈ ರಸ್ತೆಯ ಜೊತೆಗೆ ಇನ್ನಿತರ ಯುವಕ ಮಂಡಲ ಬೇರೆ ಏನಾದರೂ ಕೆಲಸ ಮಾಡ್ತಾ ಇತ್ತು ಆ ಕಾಲದಲ್ಲಿ? ಅಲ್ಲಿ ಕಾರ್ಯಕ್ರಮದ ಹೇಳ್ರಿ, ಈ ಗಾಂಧಿ ಜಯಂತಿ ದಿವಸ ಸ್ವಲ್ಪ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಈ ಸ್ಪೋರ್ಟ್ಸಿಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡೋ ರೀತಿಯಲ್ಲಿ ನಾವು ಬೇರೆ ಬೇರೆ ನಮ್ಮ ಗ್ರಾಮಕ್ಕೂ ಪಕ್ಕದ ಗ್ರಾಮಕ್ಕೂ ತಂಡಗಳೊಂದಿಗೆ ಮ್ಯಾಚ್ ಮಾಡುವಂಥದ್ದು ಈ ರೀತಿಯ ಒಂದು ಸೆಟ್ಟಿಂಗ್ನಲ್ಲಿ ಇದ್ದಿದ್ದೇವೆ. ಮತ್ತು ರಸ್ತೆ ಈ ಆಪತ್ತಿನಲ್ಲಿ ಯಾರೇ ತೊಂದರೆ ಆದರೂ ಅದು ನಾವು ಒಟ್ಟಾಗಿ ಯಾರು ಲಭ್ಯ ಇರ್ತೇವೋ ನಾವು ಅವ್ರಿಗೆ ಹೋಗಿ ಸಹಾಯವನ್ನು ಮಾಡ್ತಾ ಇದ್ದೇವೆ. ಮತ್ತೊಂದು ಭಾಳ ಮುಖ್ಯವಾಗಿ ಹೇಳುವಂಥದ್ದು, ಈಗ ಹೆಚ್ಚಾಗಿ ರಜೆ ಬಂದಾಗ ಅಜ್ಜ ಅಜ್ಜಿಯ ಮನೆಗೆ ಹೋಗುವಂಥದ್ದು ಬೇರೆ ಬೇರೆ ಎಲ್ಲ ಇರ್ತದೆ. ಸೊ ಈಗ ನೀವು ಆ ಕಾಲದಲ್ಲಿ ಚಿಕ್ಕಂದಲ್ಲಿ ಬೇರೆ ಬೇರೆ ಮನೆಗೆ ಅಥವಾ ಅಜ್ಜಿಯ ಮನೆಗೆ ಅಥವಾ ಯಾರು ಹೋಗೋದು ನೆನಪಾಗ್ತದೆ ಇವತ್ತು? ಆವತ್ತಿನ ದಿನ ಭಾಳ ಚಂದ, ಬಹುಶಃ ಆ ದಿನ ಇವತ್ತು ನೆನಪಿಸಿದರೆ ಆ ದಿನ ಇವತ್ತು ಆ ಒಂದು ಆ ಬಾಂಧವ್ಯದ ದಿನವಾಗಿ ಇಲ್ಲ ಅಂತ ಹೇಳುವಂಥದ್ದನ್ನು ನಾನು ಸ್ಪಷ್ಟಪಡಿಸ್ತೇನೆ. ಬಹುಶಃ ನಮ್ಮ ಸಂಬಂಧಿಕರ ಎಲ್ಲ ಕಡೆಯಿಂದಲೂ ಒಂದು ತುಳಸಿ ಪೂಜೆ ಆಗಲಿ, ಹೊಸ್ತ ಆಗಲಿ, ಅಥವಾ ಯಾವುದೇ ಒಂದು ವಿಶೇಷ ಹಬ್ಬ ಆಗಲಿ, ಪರಸ್ಪರ ಹೇಳಿ ಅವರು ನಮ್ಮಲ್ಲಿಗೆ ಭಾಗವಹಿಸುವಂಥದ್ದು, ನಾವು ಅಲ್ಲಿಗೆ ಹೋಗುವಂಥದ್ದು ಈ ಕ್ರಮ ಇದ್ದಿತ್ತು. ಇವತ್ತು ಅದೆಲ್ಲ ಮಾಯವಾಗಿದೆ. ಬಹುಶಃ ಇವತ್ತು ಟೆಲಿಫೋನ್ ಮೂಲಕ ಈ ಮದುವೆಗೂ ಹೇಳಿಕೆಯೂ ಸಹ ಟೆಲಿಫೋನ್ ಮೂಲಕ ಕೊಟ್ಟು ಬರಮಾಡಿಕೊಳ್ಳುವಂಥ ವ್ಯವಸ್ಥೆಗೆ ಬಂದ್ಬಿಟ್ಟಿದ್ದೇವೆ ಇವತ್ತು. ನಾನು ಹೇಳಿದ್ದು ಆಗ ರಜೆ ಬಂದಾಗ ಈ ರಜೆ ಬರ್ತಾ ಇತ್ತು ಶಾಲೆ ಟೈಮಲ್ಲಿ, ಆಗ ಯಾರಾದರೂ ಸಂಬಂಧಿಕರ ಮನೆಗೆ ಹೋಗುವಂಥದ್ದು ಎಲ್ಲೊಂದಿತ್ತು? ಹೋಗ್ತಾ ಇದ್ದೇವೆ ನಾವು ಅಜ್ಜಿ ಮನೆ ಕುಂದಾಪುರ, ಅಲ್ಲಿ ಹೋಗಿ ಅಲ್ಲಿ ನಮ್ಮ ಸ್ನೇಹಿತರ ಜೊತೆಯಲ್ಲಿ ಆಟ ಆಡುವಂಥದ್ದು, ಹಾಗೆ ಮತ್ತು ಅಲ್ಲಿಯ ನಿಯರೆಸ್ಟ್ ಸಂಬಂಧಿಕರಿದ್ದರೆ ಒಂದು ಅಲ್ಲಿ ಬೇರೆ ಕಡೆ ಎಲ್ಲ ಹೋದರೆ ಒಂದು ದಿವಸ, ಅದಕ್ಕಿಂತ ಹೆಚ್ಚಿಗೆ ಎಲ್ಲ ನಿಲ್ಲೋದು ಕಡಿಮೆ ಇರ್ತಾ ಇದ್ದೇವೆ ಸ್ವಾಭಾವಿಕವಾಗಿ. ಈ ಸಾಮಾಜಿಕ ಸೇವೆ ಜೊತೆಗೆ ಇನ್ನಿತರ ಆಸಕ್ತಿಗಳು ಬೆಳೆಸಿಕೊಂಡಿವೆ, ರಾಜಕೀಯವಾಗಿ ಕೂಡ ನೀವು ತೊಡಗಿಸಿಕೊಳ್ಳಿ ಶುರು ಮಾಡಿದ್ವಿ, ಹೇಗೆ ಈ ರಾಜಕೀಯ ಸಾಮಾಜಿಕದ ಚಿಂತನೆಯೊಂದು ಹೇಗೆ ರಾಜಕೀಯ ಆಸಕ್ತಿ ಬಳಕೊಳ್ತು? ನನಗೆ ಕೋಟಾಸಿಯ ಬ್ಯಾಂಕ್ನಲ್ಲಿ ನಾನು ನೌಕರನಾಗಿ ಕೆಲಸ ಮಾಡುವಂಥ ಒಂದು ಅವಕಾಶ ಆವತ್ತು ಸಿಕ್ಕಿತ್ತು. ಕಾಲಾಂತರದಲ್ಲಿ ವ್ಯವಹಾರದ ಹೆಜ್ಜೆ ಇಡಬೇಕಂತೇಳಿ ಹೇಳಿ ನಾನು ವ್ಯವಹಾರಕ್ಕೆ ಹೆಜ್ಜೆ ಇಟ್ಟೆ. ವ್ಯವಹಾರ ಕ್ಷೇತ್ರ ಭಾಳ ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು. ಒಂದು ಫೈನಾನ್ಸು ಹಾಗೂ ಸಮತ ಬಸ್ಸು ಮಾಲೀಕನಾಗಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೆ. ಆ ಸಂದರ್ಭದಲ್ಲಿ ಮತ್ತು ಅಲ್ಲಿ ಇಲ್ಲಿ ಗೊಂದಲ ಬೇಡ, ಈ ಇದಕ್ಕೆ ರಾಜೀನಾಮೆ ಮಾಡುವ ಅಂತೇಳಿ ಉದ್ಯೋಗಕ್ಕೆ ರಾಜೀನಾಮೆಯನ್ನು ಕೊಟ್ಟೆ. ರಾಜೀನಾಮೆ ಕೊಟ್ಟ 3 ತಿಂಗಳಲ್ಲಿ ಅಲ್ಲಿ ಕೋಟಾಸಿ ಬ್ಯಾಂಕಿನ ಆಡಳಿತ ಮಂಡಳಿಯ ಚುನಾವಣೆ, ಆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅಂತ ಹೇಳುವಂಥದ್ದು ನಮ್ಮ ಸ್ನೇಹಿತರ ಒಂದು ಅಭಿಪ್ರಾಯ ಬಂತು.
ಬಹುಶಃ ನಾನು ಹುಟ್ಟೂರು, ನಾನು ಬೆಳೆದದ್ದು ಗಿಳಿಯಾರು ಗ್ರಾಮ. ಆ ಒಂದು 2 ತಿಂಗಳ ಅವಧಿಯಲ್ಲಿ ನಾನು ಮಣೂರಿನಲ್ಲಿ ಮನೆ ಮಾಡಿ ವಾಸ್ತವ್ಯ ಮಾಡಿಕೊಂಡಿದ್ದೆ. ಅಲ್ಲಿ ಹೋಗಿ ಆ ಮಣೂರು ಗ್ರಾಮದ ಗ್ರಾಮಸ್ಥರಿಂದ ಆಯ್ಕೆ ಮಾಡುವಂಥ ಕ್ರಮ ಅಲ್ಲಿ ನಾನು ನಿಂತೆ. ಬಹುಶಃ ಹೊಸ ಪರಿಚಯ, ಆದರೂ ಬಹುಶಃ ಜನ ನನ್ನನ್ನು ಬಿಟ್ಟು ಹಾಕಲಿಲ್ಲ. ನಾವು ಅಲ್ಲಿ ಯಾವುದೇ ಒಂದು ದುಂದು ವೆಚ್ಚ ಮಾಡಿದೆ. ನನ್ನ ಜೊತೆಗೆ 2 ಸ್ನೇಹಿತರು ನನ್ನ ಫೀಲ್ಡಿಗೆ ಇರುವಂಥದ್ದು, ಹೆಚ್ಚಿಗೆ ಜನವನ್ನು ಸಹ ನಾವು ಉಪಯೋಗಿಸ್ಕೊಳ್ಳದೆ ಅಲ್ಲಿ ಗೆದ್ದು ಅದರ ನಿರಂತರವಾಗಿ ನಾನು ಇವತ್ತು ಕೋಟಾ ಸಿ ಎ ಬ್ಯಾಂಕಿಂದ ಬಹುಶಃ 5ನೇ ಬಾರಿಗೆ ನಾನು ನಿರ್ದೇಶಕನಾಗಿ ಆಯ್ಕೆ ಆಗಿದ್ದೆ. ಕಳೆದ 3 ವರ್ಷದಿಂದ ನಾನು ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವಂಥ ಭಾಗ್ಯ ಸಿಕ್ಕಿದೆ. ಈಗ ನೀವು ಸಿ ಎ ಬ್ಯಾಂಕಿನ ಒಂದು ಹುದ್ದೆಯಲ್ಲಿದ್ದರೆ ಅದನ್ನು ಬಿಟ್ಟುಕೊಂಡು ಹೊರಗಡೆ ಹೋಗಿ ಮತ್ತು ಉದ್ಯಮದಲ್ಲಿ ಮತ್ತೆ ಒಳಗಡೆ ಬಂದಾಗ ನೀವು ಸದಸ್ಯರಾದಾಗ ಕಂಡಂಥ ಬದಲಾವಣೆ ಅಥವಾ ಯಾವ ರೀತಿಯಲ್ಲಿ ನೀವು ಸೇವೆಯನ್ನು ಹೇಳಿದ್ರೆ ನೀವು ನಿಮ್ಮ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ನಿಂತ್ಕೊಂಡು ಅಲ್ಲಿ ನಂತರದ ಸೇವೆ ಯಾವ ರೀತಿಯನ್ನು ಮಾಡಿಕೊಳ್ಳುತ್ತೆ, ಬದಲಾವಣೆ ಯಾವ ಜನರ ಮನವನ್ನು ಯಾವ ರೀತಿ ನೀವು ಒಲಿಸಿಕೊಂಡ್ರೆ ಹೇಳುವ ಬಗ್ಗೆ ನಿಮ್ಮ ಪ್ರಶ್ನೆ ಇರ್ಬೋದು ಅಂತೇಳಿ ನಾನು ಹೇಳಿಸ್ಕೊಳ್ತೇನೆ. ಅಲ್ಲಿ ಬಹುಶಃ ಆ ಸಂದರ್ಭದಲ್ಲಿ ನನ್ನ ಹತ್ರ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಹಕಾರಿಯಾಗತಕ್ಕಂಥ ರೀತಿಯಲ್ಲಿ ಒಂದು ಕಾರ್ ಇದ್ದಿತ್ತು. ಆ ಸಂದರ್ಭದಲ್ಲಿ ಬಾಡಿಗೆ ಕಾರು ಓದಿದ್ದೆಲ್ಲ ಭಾಳ ಕಡಿಮೆ. ರಾತ್ರಿ ಯಾರೇ ಆಗಲಿ ಡೆಲಿವರಿ ಸಂದರ್ಭ ಕಾರನ್ನು ನರೆಸಿಕೊಂಡು ಬರುವಂಥದ್ದು ಸಂದರ್ಭ. ನಾನು ಪಡುಕೆರೆಯಲ್ಲಿ ವಾಸ್ತವ್ಯ ಇದ್ದಾವಾಗ ತಿಂಗಳಿಗೆ ಒಂದು 3-4 ಮಂದಿ ರಾತ್ರಿ ಬಂದು ಇಂಥವರ ಹೆರಿಗೆಗೆ ಕುಂದಾಪುರ ಕರ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ಯಾವುದೇ ಒಂದು ಚಾರ್ಜ್ ಇಲ್ಲದೆ ಅವರಿಗೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ಡೀಸೆಲ್ಗೆ ತಗೊಳ್ಳಿ ಅಂತೇಳಿ ಒತ್ತಾಯ ಮಾಡ್ತಿದ್ರು, ನಾನು ತಗೊಳ್ಳಿಲ್ಲ. ಆ ನೆನಪನ್ನು ಆ ಭಾಗದ ಜನರು ಇಟ್ಕೊಂಡ್ರು. ಹಾಗೆ ಇನ್ನೊಂದು ಆ ಸಂದರ್ಭದಲ್ಲಿ ನಾನು ರೋಟ್ರಿಯ ಸದಸ್ಯನಾಗಿದ್ದೆ. ರೋಟ್ರಿಯ ಸದಸ್ಯನಾಗಿರುವಂಥ ಆ ಸಂದರ್ಭದಲ್ಲಿ ಮ್ಯಾಚಿಂಗ್ ಗ್ರ್ಯಾಂಟ್ ಅಂತೇಳಿ ಹೇಳಿ ಆವತ್ತಿನ ಭಾಳ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಿರುವಂಥ ಮ್ಯಾನೇಜರ್ಸ್ರವರ ಒಂದು ಮೂಲಕ ಆ ಒಂದು ಗ್ರ್ಯಾಂಟ್ ಲಭಿಸಿತ್ತು. ಆ ಭಾಗದಲ್ಲಿ ಕೆಲವರಿಗೆ ಕಷ್ಟದಲ್ಲಿರುವವರಿಗೆ ಕೊಡುವ ಮೂಲಕ ಅವರ ಮನೆ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಸಹ ಅವರ ಜೊತೆಯಲ್ಲಿ ನಿಂತು ಮಾಡಿಸುವಂಥ ಜವಾಬ್ದಾರಿಯನ್ನು ತಗೊಂಡದ್ರಿಂದ ಅದು ಊರಿಗೆ ಗ್ರಾಮಕ್ಕೆ ಗ್ರಾಮವೇ ನಮ್ಮನ್ನು ಬೆಂಬಲಿಸಿದೆ. ಅದನ್ನು ಸಾರ್ವಜನಿಕ ಕಾಳಜಿಯನ್ನು ಗುರುತಿಸಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ಸಾಮಾಜಿಕವಾಗಿ ತೊಡಿಸಿಕೊಂಡಾಗ ಜನರ ಸ್ಪಂದನೆಗಳಿಗೆ ಹೆಚ್ಚು ಸಹಸ್ಪಂದನ ಕೊಟ್ಟಾಗ ಅವನು ಒಳ್ಳೆ ರೀತಿ ಬೆಳೀಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು. ಸೊ ಆಮೇಲೆ ನೀವು ಸಿ ಎ ಬ್ಯಾಂಕಿನ ಒಂದು ಸದಸ್ಯರಾಗಿ ಆಯ್ಕೆ ಆದ್ರಿ, ಆಮೇಲೆ ಅಧ್ಯಕ್ಷರಾಗಿ ಕೂಡ. ಯಾವ ರೀತಿಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಕೊಂಡದ್ದು, ಆಮೇಲೆ ಯಾವ ರೀತಿಯಲ್ಲಿ ತೆರೆದುಕೊಂಡದ್ದು ನೀವು? ನಾನು ಈ ಹಿಂದಿನ 4 ಅವಧಿಯಲ್ಲಿ ಸತತವಾಗಿ ನಿರ್ದೇಶಕನಾಗಿ ಬೇರೆಯವರ ಕರುಣಾಕರ್ ಶೆಟ್ಟರು ಅಧ್ಯಕ್ಷರಾಗಿದ್ದರು, ಆಮೇಲೆ ಒಂದು ಅರ್ಧ ಅವಧಿಗೆ ಉದಯಕುಮಾರ್ ಶೆಟ್ಟರು ಅಧ್ಯಕ್ಷರಾದರು, ಆಮೇಲೆ ರಾಮಕೃಷ್ಣ ಐತಾಳರು ಅಂತೇಳಿ ಅವರು ಗುಣಮಿ ಅವರು ಅವರ ಅಧ್ಯಕ್ಷತೆಯಲ್ಲಿ ನಾನು ನಿರ್ದೇಶಕನಾಗಿ ಕೆಲಸ ಮಾಡುವಂಥ ಒಂದು ಕಾಳಜಿ. ಆ ಸಂದರ್ಭದಲ್ಲಿ ನಾನು ಹೇಗಂತ ಹೇಳಿದರೆ ನನಗೆ ಜನರು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜನರ ಕೊಟ್ಟ ಜವಾಬ್ದಾರಿ ಪ್ರಾಮಾಣಿಕವಾಗಿ ನಾವು ನಿಭಾಯಿಸಬೇಕಾದ್ರೆ ಆ ಒಂದು ಮೀಟಿಂಗ್ ಇದ್ದಿರಲಿ ಅಥವಾ ಪ್ರತಿನಿಧಿಸ್ತಕ್ಕಂಥ ಯಾವುದೇ ಒಂದು ಮಾಹಿತಿ ಕಾರ್ಯಾಗಾರ ಇರಲಿ ಅದರಿಂದ ನಾನು ಅಬ್ಸೆಂಟ್ ಆಗಬಾರ್ದು, ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿ ಅದಕ್ಕೆ ನ್ಯಾಯ ಕೊಡಬೇಕಂದಿರುವಂಥ ಆ ಒಂದು ಚಿಂತನೆಯಲ್ಲಿ ನಾನು ಭಾಗವಹಿಸಿದ್ದೆ. ಅದರಿಂದ ಅನುಭವ ಸಿಕ್ಕಿದೆ. 2015 ಚುನಾವಣೆಯಲ್ಲಿ 2 ಗುಂಪಾಗಿ ಚುನಾವಣೆ ಆಗುವಂಥದ್ದು ಸ್ವಾಭಾವಿಕ. ರಾಜಕೀಯ ಸಿಂಬಲ್ ಇಲ್ಲದೇ ಇದ್ದರೂ ರಾಜಕೀಯ ಬೆಂಬಲಿತವಾಗಿ ಅಥವಾ ಗ್ರೂಪ್ನ ಬೆಂಬಲಿತವಾಗಿ 2 ಗುಂಪಾಗಿದೆ. ಆವಾಗ ನಮ್ಮ ಗುಂಪಿನಿಂದ ಬಹುಮತದಿಂದ ನಮ್ಮ ನಿರ್ದೇಶಕರು ಆಯ್ಕೆ ಆಗಿದ್ದಾರೆ. ನಿರ್ದೇಶಕರ ಒಮ್ಮತದ ಅಭಿಪ್ರಾಯದಂತೆ ಅವಿರೋಧವಾಗಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಈಗ ನಿರ್ದೇಶಕರಾದ ಬಳಿಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದೀರಿ ಬೇರೆ ಬೇರೆ ಅಧ್ಯಕ್ಷರ ಅಡಿಯಲ್ಲಿ, ಆಮೇಲೆ ನಿಮ್ಮ ಒಂದು ರಾಜಕೀಯ ಹೊರತಾದರೂ ಕೂಡ ಹೇಳಿದಾಗ ಆ ಬೆಂಬಲದಿಂದ ಪಡ್ಕೊಂಡಾಗ ಒಂದು ಅಧ್ಯಕ್ಷ ಒಂದು ಪದವಿಯನ್ನು ನಿಮಗೆ ಕೊಟ್ಟರು. ಭಾಳ ಮುಖ್ಯ ವಿಶೇಷ ಅಂತ ಹೇಳಿದರೆ ಅಲ್ಲಿ ಒಂದು ಹುದ್ದೆ ಇಟ್ಟುಕೊಂಡು ಅದಕ್ಕೆ ರಾಜೀನಾಮೆ ಕೊಟ್ಟು ಅದೇ ಒಂದು ಸಂಸ್ಥೆ ತಾವು ಅಧ್ಯಕ್ಷರಾಗಿ ಬೆಳೆದದ್ದು ಒಂದು ಅಪೂರ್ವವಾದಂಥ ಘಟನೆ. ಅಧ್ಯಕ್ಷರಾಗಿ ಬಂದಾಗ ನೀವು ಬೇರೆ ಬೇರೆ ಅಧ್ಯಕ್ಷ ನೋಡಿದ್ದೀರಿ, ನಿಮ್ಮ ಅಧ್ಯಕ್ಷ ಅವಧಿಯಲ್ಲಿ ಯಾವ ರೀತಿಯಲ್ಲಿ ನೀವು ಒಂದು ಹೊಸತನವನ್ನು ಅಥವಾ ಹೊಸ ಯೋಜನೆಯನ್ನು ಆಲೋಚನೆ ಮಾಡಿಕೊಳ್ಳಿ ಶುರು ಮಾಡಿದಿರಿ? ಅಲ್ಲಿ ಅಧ್ಯಕ್ಷರಾಗಿ ಸ್ವಲ್ಪ ಆಲೋಚನೆಯನ್ನು ಮಾಡೋದಕ್ಕೆ ನನಗೆ ಒಂದು ಅವಕಾಶ ಇದ್ದಿತ್ತು. 12 March ಚುನಾವಣೆ ಆದದ್ದು. ಅಲ್ಲಿ ಚುನಾವಣೆ ಆದ ನಂತರದಲ್ಲಿ ಅಧ್ಯಕ್ಷರಾಗುವಂಥ ಒಂದು ಪ್ರಕ್ರಿಯೆಯು ಸಮೇತ ಆಗಿದೆ. ಅಧ್ಯಕ್ಷರ ಆಯ್ಕೆಯಾಗಿ ಚಾರ್ಜ್ ತಗೊಳ್ಳುವಂಥದ್ದು 2 April 2015. ಆ ಒಂದು ಮಧ್ಯದ ಅವಧಿಯಲ್ಲಿ ನಾನು ಸ್ವಲ್ಪ ಬ್ಯಾಂಕಿನ ಬಗ್ಗೆ ಯಾವ ರೀತಿ ಯೋಜನೆಯನ್ನು ಹಮ್ಮಿಕೊಳ್ಬಹುದು ಅಂತ ಹೇಳುವಂಥದ್ದನ್ನು ಚಿಂತನೆ ಮಾಡಿದೆ. ಆ ಸಂದರ್ಭದಲ್ಲಿ ಬಹುಶಃ ಇಲಾಖೆ ಹಾಗೂ ಬ್ಯಾಂಕಿನ ನಡುವೆ ಸಂಬಂಧಷ್ಟು ಚೆಂದ ಇರಲಿಲ್ಲ. ನಾನು ಇಲಾಖೆ ಅಧಿಕಾರಿಗಳನ್ನು ಭೇಟಿಯಾಗಿ ಒಳ್ಳೆ ರೀತಿಯಲ್ಲಿ ಹೋಗಬೇಕಾದ್ರೆ ಹೇಗೆ ಏನು ಅವರ ಮಾಹಿತಿಯನ್ನು ತಗೊಂಡೆ. ಅವರು ತುಂಬ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಒಂದು ಎ ಆರ್ ಆಗಿರುವವರು, ಇವತ್ತು ಸಹ ಅವರೇ ಎ ಆರ್ ಆಗಿದ್ದಾರೆ.
ಸಿಬ್ಬಂದಿಯವರ ಒಮ್ಮತದಲ್ಲಿ ಕೆಲಸ ಮಾಡತಕ್ಕಂಥ ಒಂದು ನಿರ್ಧಾರ ತೆಗೆದುಕೊಳ್ಬೇಕು. ಆಮೇಲೆ ಎಲ್ಲರೂ ಎಲ್ಲ ಕೆಲಸವನ್ನು ಕಲಿಯುವಂಥ ಜವಾಬ್ದಾರಿ ಯಾವ ರೀತಿ ನೀವು ಇಂಪ್ಲಿಮೆಂಟ್ ಮಾಡ್ತೀರಿ, ತುಂಬ ಒಂದು ಸೂಚನೆ ಕೊಡೋದ್ರ ಮೂಲಕ ಪ್ರಶ್ನೆಯನ್ನು ಇಡುವುದರ ಮೂಲಕ ನನ್ನನ್ನು ಎಚ್ಚರಗೊಳಿಸಿದ್ದಾರೆ, ಒಂದು ರೀತಿಯಲ್ಲಿ ತರಬೇತುಗೊಳಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಲ್ಲ. ಆಮೇಲೆ ಪ್ರತಿಯೊಬ್ಬರು ನಮ್ಮ ಸಿಬ್ಬಂದಿಯವರು ಒಂದು ಜಾಗೃತರಾಗಿ ಕೆಲಸ ಮಾಡಬೇಕೆಂದು ಹೇಳುವ ಕಾರಣಕ್ಕಾಗಿ ನಾನು ಅಧ್ಯಕ್ಷರಾದ ನಂತರದಲ್ಲಿ ಪ್ರತಿ ತಿಂಗಳಿಗೂ ವ್ಯವಸ್ಥಾಪಕರು ಅಥವಾ ಸಿಬ್ಬಂದಿಯವರ ಒಂದು ಮೀಟಿಂಗ್ ಮಾಡೋದ್ರ ಮೂಲಕ ನಮ್ಮ ಯೋಜನೆಯನ್ನು ಕಾರ್ಯಗತಗೊಳಿಸಿದೆ. ಹಾಗೆ 2 ಏಪ್ರಿಲ್ ನಾನು ಅಧ್ಯಕ್ಷರಾಗಿ ಒಂದು ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಬರೀ ಮೊದಲಿನಂತೆ ನೆಪ ಮಾತ್ರದ ಒಂದು ಹುದ್ದೆ ಅಥವಾ ಫೈಲ್ ಸ್ವೀಕಾರ ಮಾಡಿ ನಾನು ಅಧಿಕಾರ ಸ್ವೀಕರಿಸಬಾರದು, ಒಂದು ಸಂದೇಶದ ಮೂಲಕ ನಾನು ಅಧ್ಯಕ್ಷರಾಗಬೇಕು ಅಂತ ಹೇಳುವಂಥದ್ದನ್ನು ನಾನು ಮನಗಂಡೆ. ಆ ಸಂದರ್ಭದಲ್ಲಿ ಗಿಳಿಯಾರು ಮಣೂರು ಗ್ರಾಮದ 4 ಸ್ವಸಹಾಯ ಸಂಘದ ಅನ್ನು ಸಂಘಟಿಸಿ ಅಲ್ಲಿ ದೀಪ ಬೆಳಗಿ ಅವರೆಲ್ಲರ ಸಮಕ್ಷಮದಲ್ಲಿ ದೀಪ ಬೆಳಗಿ ಉದ್ಘಾಟಿಸುವುದರ ಮೂಲಕ ನಾನು ಅಧ್ಯಕ್ಷ ಪೀಠವನ್ನು ಏರಿದೆ. ಇದು ಒಂದು ಸಂದೇಶ ಕೊಟ್ಟು ಬಹುಶಃ ಸ್ವಸಹಾಯ ಸಂಘಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಆ ಒಂದು ನಿಟ್ಟಿನಲ್ಲಿ ಇವತ್ತು ಬ್ಯಾಂಕು ಒಂದು ಸಾಧನೆ ಸಾಧಿಸಿದೆ. ಹೇಳಿದಾಗೆ ಆ ಸ್ವಸಹಾಯ ಗುಂಪುಗಳಿಗೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು ಅಂದರೆ ಸಮಾಜದಲ್ಲಿ ಒಂದು ಹೊಸ ಮನ್ವಂತರವನ್ನು ಅಥವಾ ಹೊಸ ಬದಲಾವಣೆ ಬರಬೇಕಾದ್ರೆ ಆ ಸ್ವಸಹಾಯ ಗುಂಪುಗಳ ಮೂಲಕ ಅವರಲ್ಲಿ ಒಂದು ಆತ್ಮವಿಶ್ವಾಸ ತುಂಬುವಂಥ ಯೋಚನೆ ಮಾಡಬೇಕಂತ ಹೇಳಿದ ಹಾಗೆ ಬಟ್ ಜೊತೆಯಲ್ಲಿ ನೀವು ಅಧ್ಯಕ್ಷರಾದ ಮೇಲೆ ಬೇರೆ ಬೇರೆ ಇನ್ನೊಂದು ಯಾವ ಹೊಸ ಶಾಖೆಗಳನ್ನು ಅಥವಾ ಎಲ್ಲ ಯೋಜನೆಗಳನ್ನು ಆಲೋಚನೆಗಳನ್ನು ಹೇಗೆ ತರಲಿಕ್ಕೆ ಶುರು ಮಾಡಿದ್ರಿ? ಅಲ್ಲಿ ಪ್ರಾರಂಭದಲ್ಲಿ ನಾವು ನಮ್ಮದು 11 ಗ್ರಾಮದ ವ್ಯಾಪ್ತಿಯಲ್ಲಿ ನಮ್ಮ 12 ಶಾಖೆಗಳಲ್ಲಿ ಸೇವೆ ಕೊಡತಕ್ಕಂತಹ ಒಂದು ವ್ಯವಸ್ಥೆ ಇದ್ದಿತ್ತು. ಪ್ರಧಾನ ಕಚೇರಿ ಕೋಟದಲ್ಲಿ ಅದೆಲ್ಲ ಶಾಖೆ ನಿಯಂತ್ರಣ. ಹಾಗೆ ನಮ್ಮ ವ್ಯಾಪ್ತಿಯ ಹೊರಗೆ ಒಂದು ಪೂರ್ಣ ಪ್ರಮಾಣದ ಶಾಖೆಯನ್ನು ಪ್ರಾರಂಭಿಸಬೇಕು ಎನ್ನುವುದಾಗಿ ಆಡಳಿತ ಮಂಡಳಿಯರೊಂದಿಗೆ ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊಂಡು ಇಲಾಖೆಯ ಅನುಮತಿಯನ್ನು ಪಡ್ಕೊಂಡು ಬೀಜಾಡಿ ಗೋಪಾಡಿಯಲ್ಲಿ ಒಂದು ಹೊಸ ಶಾಖೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಆ ಸಂದರ್ಭದಲ್ಲಿ ನನಗೆ ಭೋಜಗಡೆಯರಂಥ ಹಿರಿಯವರು ಒಂದು ಕಿವಿಮಾತನ್ನು ಹೇಳಿದರು, ಹೊಸ ಶಾಖೆಯನ್ನು ನೀವು ಪ್ರಾರಂಭಿಸಿದ್ದೀರಿ, ಅದರ ಪ್ರಗತಿ ಬಗ್ಗೆ ಪ್ರತಿದಿನ ಸಾಧ್ಯವಾಗದೇ ಇದ್ದರೂ ತಿಂಗಳಿಗೊಮ್ಮೆ ಅದರ ರಿವ್ಯೂ ಮಾಡೋದ್ರ ಮೂಲಕ ನೀವು ಅದನ್ನು ಒಂದು ಪ್ರೋಗ್ರೆಸ್ಸನ್ನು ತಗೋಬೇಕು ಅಂತ ಒಂದು ಕಿವಿಮಾತು ಅವರು ಹೇಳಿದರು. ಅವರ ಹಿರಿಯರ ಒಂದೊಂದು ಮಾತನ್ನು ನಾನು ಮಾತ್ರ ಗಮನದಲ್ಲಿಟ್ಟು ಇರಿಸಿಕೊಂಡು ಹೆಜ್ಜೆ ಇಡ್ತಾ ಇದ್ದೆ. ಪ್ರಥಮ ವರ್ಷದಲ್ಲಿ ಆ ಬೀಜಾಡಿ ಶಾಖೆ ಲಾಭಗಳಿಸಿದೆ. ಇವತ್ತು ಆ ಗೋಪಾಡಿ ಬೀಜಾಡಿ ಆ ಶಾಖೆ ಸುಮಾರು 15-20 ಲಕ್ಷದ ಒಂದು ಲಾಭ ಗಳಿಕೆಯಲ್ಲಿ ಆ ಶಾಖೆ ಮುನ್ನಡೀತಾ ಇದೆ. ಇದೊಂದು ಸಂತೋಷ ಪಡುವಂತಹ ಒಂದು ವಿಚಾರ. ಹೇಳಿದಾಗಿ ಒಂದು ಶಾಖೆ ಲಾಭಾಂಶವನ್ನು ಹೆಚ್ಚು ಪಡೆಯುವಲ್ಲಿ ಈಗ ತುಂಬಾ ಶಾಖೆಗಳನ್ನು ಆರಂಭಿಸ್ತಾರೆ, ಆದ್ರೆ ಆ ಶಾಖೆಯನ್ನು ನಿರ್ವಹಿಸುವಲ್ಲಿ ಕೆಲವೊಮ್ಮೆ ಸೋಲಾಗೋದು ಉಂಟು. ಆದ್ರೆ ನೀವು ಹೇಳಿದಾಗ 20 ಲಕ್ಷ ಒಂದು ಗರಿಷ್ಠ ಗಳಿಕೆಯನ್ನು ಗಳಲಿಕ್ಕೆ ಸಾಧ್ಯ ಆಯಿತು ಬೀಜಾಡಿ ಒಂದು ನಿಮ್ಮ ಶಾಖೆ ಹೇಗೆ ಸಾಧ್ಯ ಆಯಿತು, ಯಾವ ರೀತಿಯಲ್ಲಿ ಆ ಬೆಳವಣಿಗೆ ಆಗಲಿಕ್ಕೆ ನಿಮ್ಮ ಯೋಚನೆಗಳು ಯಾವುದು? ಅಲ್ಲಿ ಹೊಸ ಶಾಖೆ ಮಾಡಿದಾಗ ಪ್ರಾರಂಭ ವರ್ಷದಲ್ಲಿ ಖಂಡಿತ ಲಾಭ ಗಳಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಇದು ಹೇಳಿದರೆ ಕೆಲವರಿಗೆ ಏನು ಸುಳ್ಳು ಹೇಳ್ತಾ ಇದ್ದ ಅಂತೇಳಿ ಎಣಿಸ್ಕೊಬೋದು, ಆದರೆ ನಮ್ಮಲ್ಲಿ ಸಾಧ್ಯ ಆಗಿದೆ. ಅದು ಹೇಗಂತ ಹೇಳಿದ್ರೆ ಶಾಖೆ ಪ್ರಾರಂಭ ಆದಾಗ ನಾವು ಸ್ವಲ್ಪ ಡೆಪಾಸಿಟ್ ಡಿಮಾಂಡ್ ಮಾಡ್ತೇವೆ ಆ ಶಾಖೆಗೆ ನಮ್ಮ ಸಿಬ್ಬಂದಿಯವರ ಮೂಲಕ. ಆ ಡೆಪಾಸಿಟ್ ಬಂದು ಜಮಾ ಆದವಾಗ ಅದು ಒಂದೇ ಸಲ ನಮ್ಗೆ ಸಾಲ ಕೊಡ್ಲಿಕ್ಕೆ ಆಗೋದಿಲ್ಲ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಈ ಡೆಪಾಸಿಟಿಗೆ ನಾವು ಬಡ್ಡಿ ಕೊಡಬೇಕಾಗ್ತದೆ, ಸಾಲ ಹೊರಗೋಗಿ ಬಡ್ಡಿ ಬರುವಾಗ 1 ವರ್ಷ ಆಗ್ತದೆ. ಆ ಸಂದರ್ಭದಲ್ಲಿ ನಮ್ಮ ಕಾನ್ಸೆಪ್ಟ್ ಈ ಸ್ವಸಹಾಯ ಸಂಘದ ಆದ್ಯತೆಯಲ್ಲಿ ನಾವು ಹೆಜ್ಜೆ ಇಟ್ಕೊಂಡು ಹೋದ್ರಿಂದ ಸ್ವಸಹಾಯ ಸಂಘದ ಮಹಿಳೆಯರಿಗೆ ನಾವು ಅಲ್ಲಿ ಅವರು ಪ್ರಾರಂಭಿಸಿ ಸ್ವಲ್ಪ ಅಲ್ಲಿ ಸ್ವಲ್ಪ ಸರಳೀಕರಣ ಮಾಡಿದ್ದೇವೆ. 6 ತಿಂಗಳ ಅವಧಿಯ ನಂತರ ನಾವು ಸಾಲವನ್ನು ಕೊಡುವಂಥದ್ದು. ಆ ಸಂದರ್ಭದಲ್ಲಿ ನಾವೊಂದು 3 ತಿಂಗಳು ಪೂರ್ಣ ಪೂರೈಸಿರುವಂತಹ ಸ್ವಸಹಾಯ ಸಂಘ ಆರೋಗ್ಯಕರವಾಗಿದ್ದರೆ ಅವರ ತಂಡ ಅತ್ಯುತ್ತಮ ತಂಡ ಎನ್ನುವಂಥದ್ದನ್ನು ನಮ್ಮ ಸಿಬ್ಬಂದಿಯವರ ಮೂಲಕ ಒಂದು ವರದಿ ಬಂದದ್ದೇ ಇದ್ದರೆ ಅವರಿಗೆ ಸಾಲವನ್ನು ಕೊಡ್ತಾ ಇದ್ದೇವೆ. ಆ ಸ್ವಸಹಾಯ ಸಂಘದ ಪಡೆದು ಅವರು ಸ್ವ ಉದ್ಯೋಗಕ್ಕೋ ಅಥವಾ ಬೇರೆ ಬೇರೆ ಉದ್ದೇಶಕ್ಕೋ ಖರೀದಿಗೋ ಬಳಸಿಕೊಡ್ತಾರೆ. ಅವರ ರೀಪೇಮೆಂಟು ಅದೇ ರೀತಿಯಲ್ಲಿ 100% ಪ್ರಾಂಪ್ಟ್ ಇದೆ. ಪ್ರತಿ ತಿಂಗಳ ಅವರು ಪೇಮೆಂಟ್ ಮಾಡೋದ್ರ ಜೊತೆಗೆ ಬಡ್ಡಿಯು ಸಹ ನಮ್ಮ ಬ್ಯಾಂಕಿಗೆ ಜಮಾ ಆಗ್ತದೆ. ಯಾವುದೇ ಒಂದು ಸಾಲವನ್ನು ನಾವು ಹೊರಗೆ ಕೊಟ್ಟದಿದ್ರೆ ಅಷ್ಟು 100% ಬಡ್ಡಿ ಬರುವಂತಹದ್ದು ಅಸಲು ಪ್ರಾಂಪ್ಟ್ ಆಗಿ ಬರುವಂತಹದ್ದು ಬಹುಶಃ ನಾನು ಕಂಡುಕೊಂಡದಿದ್ರೆ ಸ್ವಸಹಾಯ ಸಂಘದಲ್ಲಿ. ಈಗೊಂದು ಚಿಕ್ಕ ವಿರಾಮದ ಬಳಿಕ ಮತ್ತೆ ಸರ್ ನೀವು ಹೇಳಿದ ಹಾಗೆ ಒಂದು ಹೊಸ ಶಾಖೆಯಲ್ಲಿ ಎಷ್ಟೋ ಜನ ಹೇಳ್ತಾರೆ ಅಲ್ಲಿ ಕಷ್ಟ ಅಂತೇಳಿ, ಆದ್ರೆ ನೀವು ಅದನ್ನ ಯಾವ ರೀತಿಯಲ್ಲಿ ತೊಡಸ್ಕೊಳ್ತಾ ಹೋಗ್ತಾ ಹೋದಲ್ಲಿ ಬದಲಾವಣೆ ಮಾಡ್ಕೊಳ್ತಾ ಹೋದ್ರಿ, ಸ್ವಸಹಾಯ ಗುಂಪುಗಳಿಗೆ ಹೊಸ ಉತ್ತೇಜನ ಕೊಡ್ತಾ ಹೋದ್ರಿ, ಅದರ ಜೊತೆಯಲ್ಲಿ ಇಷ್ಟೆಲ್ಲ ಒತ್ತಡಗಳ ನಡುವೆ ಇನ್ನಷ್ಟು ಹೊಸ ಸಾಧ್ಯತೆಗಳು ಅಥವಾ ನಿಮ್ಮ
ಸೊಸೈಟಿಯಲ್ಲಿ ಅಥವಾ ಸಹಕಾರಿ ಬ್ಯಾಂಕ್ಗಳಲ್ಲಿ ಏನು ಹೊಸ ಸ್ತರಗಳನ್ನು ಹೊಸ ಆಲೋಚನೆಗಳು ತಗೊಂಡು ಬಂದ್ರಿ? ಸಾಕಷ್ಟು ಬದಲಾವಣೆಯನ್ನು ಈ ಅವಧಿಯಲ್ಲಿ ನಮ್ಮ ಆಡಳಿತ ಮಂಡಳಿಯ ಸಹಕಾರದಿಂದ ನಾವು ಕಾರ್ಯಗತಗೊಳಿಸಿದ್ದೇವೆ. ನಾವು ಸಾಲ ಕೊಟ್ಟು ವಸೂಲಿ ಮಾಡುವಂಥದ್ದು ಮುಖ್ಯ ಅಲ್ಲ, ಬ್ಯಾಂಕಿನ ಪ್ರಗತಿ ಬಗ್ಗೆಯೂ ಸಹ ಚಿಂತನೆ ಮಾಡಬೇಕು, ಗ್ರಾಹಕರ ಬಗ್ಗೆಯೂ ಸಹ ಚಿಂತನೆ ಮಾಡಬೇಕು ಅಂತ ಹೇಳುವುದಾಗಿ ನಾವು ಪ್ರಾರಂಭದಲ್ಲಿ ಒಂದು ಆಲೋಚನೆಯನ್ನು ನಮ್ಮ ಆಡಳಿತ ಮಂಡಳಿಯ ಜೊತೆಯಲ್ಲಿ ಚರ್ಚಿಸಿದ್ದೇವೆ. ದೊಡ್ಡ ದೊಡ್ಡ ಸಾಲವನ್ನು ಕೊಟ್ಟು ಅದು ಹೊರಬಾಕಿ ಇದ್ದದಿದ್ದರೆ ಬ್ಯಾಂಕಿಗೆ ಒಂದು ಹೊಡೆತ ಆಗ್ತದೆ. ಆ ದೊಡ್ಡ ಸಾಲಕ್ಕೆ ಸ್ವಲ್ಪ ನಿಯಂತ್ರಣ ಹಾಕಿ ಈ ಸಣ್ಣ ಪ್ರಮಾಣದ ಎಲ್ಲ ಸಾಲವನ್ನು ಭದ್ರತೆಯ ಸಾಲವನ್ನು ಕೊಡತಕ್ಕಂಥ ಒಂದು ಹೆಜ್ಜೆಯನ್ನು ಇಟ್ಟದ್ರಿಂದ ಬಹುಶಃ ಪ್ರಗತಿ ಕಾಣೋದಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿಯಲ್ಲಿ ನಾವು ಗ್ರಾಹಕರಿಗೂ ಸಹ ಸಾಕಷ್ಟು ಯೋಜನೆಯನ್ನು ಕೊಡಬೇಕು ಅಂತ ಹೇಳುವುದಾಗಿ ನಾವು ಚಿಂತಿಸಿದ್ದೇವೆ. ಅಲ್ಲಿ ಪ್ರಾರಂಭದಲ್ಲಿ ನಾವು ಮಾಡಿರುವಂಥದ್ದು ಸ್ವಸಹಾಯ ಸಂಘದ ಸಾಲವನ್ನು ಕೊಡುವುದರ ಜೊತೆಯಲ್ಲಿ ಸಮೃದ್ಧಿ ಸ್ವಸಹಾಯ ಸಂಘ ಅಂತೇಳಿ ನಾವು ಮಾಡಿದ್ದೇವೆ ನಮ್ಮ ಬ್ಯಾಂಕಿನ ವತಿಯಿಂದಲೇ. ಅದರಲ್ಲಿ ಸಮೃದ್ಧಿ ನಿಧಿ ಅಂತೇಳಿ ನಾವೊಂದು ಒಂದು ಮಂಜೂರಾತಿಯನ್ನು ಪಡ್ಕೊಂಡು ಯಾವ ನಿಯಮ ನಿಬಂಧನೆಗೆ ಸೇವೆ ಕೊಡಬಹುದು ಎನ್ನುವಂಥದ್ದನ್ನು ರೂಪುರೇಷೆಯನ್ನು ತಯಾರಿಸಿ ಅದರ ಮೂಲಕ ಒಬ್ಬ ಸದಸ್ಯರು ಸಾಲ ಪಡೆದಿರತಕ್ಕಂಥ ಸ್ವಸಹಾಯ ಸಂಘದ ಮಹಿಳೆ ಯಾವುದೇ ಕಾರಣಕ್ಕೆ ಅವರು ಸಾಲ ಪಡೆದು ಮೃತರಾದರೆ ಆ ಒಂದು ತಿಂಗಳ ಅವಧಿಯಲ್ಲಿ ಅವರ ಮನೆಯವರು ಆ ಸಾಲವನ್ನು 75% ಕಟ್ಟುವಂಥದ್ದು 25% ಈ ನಿಧಿಯಿಂದ ಭರಿಸುವಂಥ ಒಂದು ವ್ಯವಸ್ಥೆ. ಅದರಿಂದ ಅವರಿಗೆ ನೇರ ಅವ್ರ ಮನೆಯವರು ಅದರ ಪ್ರಯೋಜನ ಸಿಕ್ಕಿದರೆ ಮತ್ತು ಉಳಿದ 9 ಜನರಿಗೆ ಇಂಡೈರೆಕ್ಟ್ ಬೆನಿಫಿಟ್ ಸಿಗುವಂಥ ಒಂದು ವ್ಯವಸ್ಥೆ. ಅದು ಬಹಳ ಖುಷಿಪಟ್ಟಂಥ ವಿಚಾರ. ಬಹುಶಃ ನಬಾರ್ಡ್ನ ಅಧಿಕಾರಿಗಳು ಸಹ ನಮ್ಮಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಬಹಳ ಸಂತೋಷಪಟ್ಟು ರಾಜ್ಯದಲ್ಲಿ ಇದೊಂದು ಮಾದರಿ ಯೋಜನೆ, ಇದನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಅನ್ನೋದಾಗಿ ನಮಗೆ ಸೂಚನೆಯನ್ನು ಕೊಟ್ಟು ಬೇರೆ ಬೇರೆ ಕಡೆಯಿಂದ ಅಲ್ಲಿಗೆ ತರಬೇತಿಗೆ ಬಂದವ್ರನ್ನ ನಮ್ಮಲ್ಲಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಈಗ ಬೇರೆ ಬೇರೆ ದೇಶದಲ್ಲೂ ಸಹ ಬರ್ತಾ ಇದ್ದಾರೆ. ಹಾಗೆ ಅದರಲ್ಲಿ ಇನ್ನೂ ಮತ್ತೊಂದು 2-3 ಯೋಜನೆಯನ್ನು ಅದೇ ಸಂದರ್ಭದಲ್ಲಿ ನಾವು ಅಳವಡಿಸಿಕೊಂಡೆವು. ಮೊದಲು ನಮ್ಮ ಅತರಗತಿಯ ಸದಸ್ಯರು ಮೃತರಾದಿದ್ರೆ ಅವರಿಗೆ ಒಂದು ಮರಣ ನಿಧಿ ಕೊಡುವಂತಹ ವ್ಯವಸ್ಥೆ ಇತ್ತು 5,000. ಹಾಗೆ ಈಗ ಆ ಸಮೃದ್ಧಿಯ ನಿಧಿಯಲ್ಲಿ ಸಿ ಕ್ಲಾಸ್ನವರಿಗೆ ನಾವು ಕೊಡ್ತಾ ಇಲ್ಲ, ಅದೊಂದು ನಾಮಿನಲ್ ಮೆಂಬರ್ಶಿಪ್. ಅವರ ಒಂದು ಮೃತರಾದಿದ್ದರೆ ಸಹ ಕೊಡುವಂಥ ವ್ಯವಸ್ಥೆ ಅದರಲ್ಲಿ ಮಾಡಿದ್ದೇವೆ. ಹಾಗೆ ಏನು ಅನಾರೋಗ್ಯ ಅಥವಾ ದೈಹಿಕವಾಗಿಯೋ ಅಥವಾ ಬೇರೆ ಬೇರೆ ಅಪಘಾತದಿಂದ ಒಂದು ಅಂಗವಿಕಲತೆಯೋ ಅಥವಾ ಮೇಜರ್ ಕಾಯಿಲೆ ಒಳಪಟ್ಟಿದ್ದರೆ ವೈದ್ಯರ ಸರ್ಟಿಫಿಕೇಟ್ ಆಧಾರದಲ್ಲಿ ಈಗ ಸದ್ಯಕ್ಕೆ ನಾವು ಮ್ಯಾಕ್ಸಿಮಮ್ 1,000 ಆ ನಿಧಿಯಿಂದ ಆ ಸ್ವಸಹಾಯ ಸಂಘದ ಸದಸ್ಯರಿಗೆ ಸಹಾಯ ಮಾಡುವಂಥ ಒಂದು ಯೋಜನೆಯನ್ನು ಸಹ ತಂದಿದ್ದೇವೆ. ಇತ್ತೀಚಿನ ಒಂದು 6 ಈಚೆಗೆ ಮತ್ತೊಂದು 2 ಯೋಜನೆಯನ್ನು ನಾವು ತಂದಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ಸ್ವಸಹಾಯ ಸಂಘವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಅವರನ್ನು ಸರಿಯಾದ ಸಮಯಕ್ಕೆ ಮೀಟಿಂಗ್ ಮಾಡಿ ಆ ಹಣವನ್ನು ಮಾರನೇ ದಿವಸವೇ ಬ್ಯಾಂಕಿಗೆ ಜಮಾ ಮಾಡುವಂಥದ್ದು, ಅದೇ ರೀತಿ ಸಾಲಕ್ಕೆ ಜಮಾ ಮಾಡುವಂಥದ್ದು, ಅವರ ಲೆಕ್ಕಪತ್ರವನ್ನು ಅಚ್ಚುಕಟ್ಟಾಗಿ ನೀಟಾಗಿ ಬರೆದಿಡುವಂಥ ವ್ಯವಸ್ಥೆ ಅದೆಲ್ಲವೂ ಪರಿಪೂರ್ಣವಾಗಿದ್ದರೆ ಅಂತಹ ಒಂದು 50 ಸ್ವಸಹಾಯ ಸಂಘದವರಿಗೆ ಸುತ್ತು ನಿಧಿ ಕೊಡುವಂಥ ಯೋಜನೆಯನ್ನು ಮಾಡಿ ನಾವು 3 ತಿಂಗಳ ಹಿಂದೆ ಅವರಿಗೆ 50 ಸ್ವಸಹಾಯ ಸಂಘದವರಿಗೆ ಸುತ್ತು ನಿಧಿಯನ್ನು ಕೊಟ್ಟಿದ್ದೇವೆ. ಹಾಗೆ ಆ ಸಂದರ್ಭದಲ್ಲಿ ಇನ್ನೂ ಒಂದು ಯೋಜನೆ ಅದನ್ನು ಇಂಪ್ಲಿಮೆಂಟ್ ಆಗಬೇಕು, ಬಹುಶಃ ಒಂದು 5-6 ತಂಡಕ್ಕೆ ಆಗುವ ಒಂದು ಸಾಧ್ಯತೆ ಇದೆ. ಸ್ವಉದ್ಯೋಗಕ್ಕೆ 10 ಜನರು ತೊಡಗಿಸಿಕೊಂಡು ಒಂದೇ ಯೂನಿಟ್ನಲ್ಲಿ ಅವರು ಎಲ್ಲರೂ ಸಹಭಾಗಿತ್ವದಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆ ಆದರೆ ಅವರಿಗೆ 25,000 ನಿಬಡ್ಡಿಯಲ್ಲಿ ಸುತ್ತು ನಿಧಿ ಕೊಡುವಂಥ ಒಂದು ವ್ಯವಸ್ಥೆ ನಾವು ಮಾಡಿದ್ದೇವೆ. ಆ ಸುತ್ತು ನಿಧಿ ಫಂಡನ್ನು 2 ವ್ಯವಸ್ಥೆಯಲ್ಲಿ ಸಹ 5 ವರ್ಷದಲ್ಲಿ ಸ್ವಲ್ಪ ಹಣವನ್ನು ಮಾತ್ರ ಬ್ಯಾಂಕಿಗೆ ವಾಪಸ್ ಕೊಡುವಂಥ ವ್ಯವಸ್ಥೆ. ಈಗ ನೀವು ಹೇಳಿದಾಗ ಈ ಎಲ್ಲ ಯೋಜನೆಯನ್ನು ತರುವಲ್ಲಿ ನೀವು ಎಷ್ಟು ಕನಸುಗಳನ್ನು ಕಾಣ್ತಾ ಹೋಗ್ತೀರಿ, ಯೋಜನೆ ಮಾಡ್ತಾ ಹೋಗ್ತೀರಿ, ಎಲ್ಲ ಎಲ್ಲರ ಒಂದು ಸಹಕಾರ ಬೇಕಾದ ನಿರ್ದೇಶಕ ಮಂಡಳಿಯನ್ನು ಹೇಗೆ ಅವರಿಗೆ ಅದನ್ನು ಅವರನ್ನು ಅವರಿಗೆ ಮನವರಿಕೆ ಹೇಗೆ ಮಾಡಿಕೊಡ್ತಾ ಇದ್ದೀವಿ? ಒತ್ತಡಗಳು ಜಾಸ್ತಿ ಇರ್ತದೆ ಸ್ವಾಭಾವಿಕವಾಗಿ. ಅದರಲ್ಲಿ 10 ಜನ ಇದ್ದವಾಗ 10 ಅಭಿಪ್ರಾಯ ಬರುವಂಥದ್ದು ಸ್ವಾಭಾವಿಕ. ಹಾಗಂತ ನಮ್ಮ ಈ ಅಭಿಪ್ರಾಯವನ್ನು ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಾರ್ಥವನ್ನು ಇಟ್ಕೊಂಡಿಲ್ಲ. ಹಾಗೆ ನಾವು ಒಂದು ಯೋಜನೆಯನ್ನು ತಯಾರು ಮಾಡುವಂತಹ ಸಂದರ್ಭ ಆ ಯೋಜನೆಯ ನಿಯಮ ನಿಬಂಧನೆ ಯಾವ ರೀತಿ ಅದನ್ನು ಕಾರ್ಯಗತಗೊಳಿಸುವಂತಹದ್ದು ಅದಕ್ಕೆ ಸರಿಯಾದ ಹಿನ್ನೆಲೆಯನ್ನು ಕ್ರೋಢೀಕರಿಸಿ ಆಡಳಿತ ಮಂಡಳಿಗೆ ನಾವು ಪ್ರಸ್ತಾಪ ಮಾಡಿ ಅದನ್ನು ಇಲಾಖೆಯ ಮಂಜೂರಾತಿಗೆ ಒಳಪಟ್ಟು ನಾವು ಕಾರ್ಯಗತಗೊಳಿಸ್ತಾ ಇದ್ದೇವೆ. ಅಧ್ಯಕ್ಷರಾದ ಮೇಲೆ ನೀವು ಈಗ ಮುಖ್ಯವಾಗಿ ಬೇರೆ ಬೇರೆ ತಂಡಗಳು ನಿಮ್ಮಲ್ಲಿ ಭೇಟಿ ಕೊಡಲಿಕ್ಕೆ ವಿದೇಶಿ ತಂಡ ಇರ್ಬೋದು, ಬೇರೆ ಬೇರೆ ತಂಡಗಳು ಬಂದಾಗ ಅವುಗಳ ಒಂದು ಸಂಪರ್ಕ ಅವರ ಅನುಭವ ಹೇಗೆ ಪಡ್ಕೊಳ್ತಾ ಇದ್ದೀರಿ? ಅಲ್ಲಿ ನಮ್ಮ ಒಂದು ಕಾರ್ಯಚಟುವಟಿಕೆ ಬಗ್ಗೆ ಅವರು ಪ್ರಾರಂಭದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾರೆ. ಹಾಗೆ ವಿದೇಶ ಅಂತೇಳಿದ ಇತ್ತೀಚಿನ 2 ಹಿಂದೆ ಶ್ರೀಲಂಕಾದಿಂದ ಒಂದು ತಂಡ ಬಂದಿದೆ.
ನಾವು ಇಲ್ಲಿ ಸೇವಾ ಸಹಕಾರಿ ಸಂಘ ಅಂತ ಹೇಳಿದ್ರೆ ಅವ್ರದ್ದು ನಾಸ ವ್ಯವಸಾಯಕ ಸಂಘ ಅಂತ ಹೇಳುವಂಥದ್ದು ಅಲ್ಲಿ ಆ ಕಡೆ ಹೌದು. ಅದು ಬಹುಶಃ ಒಂದು ನಮಗೊಂದು ಅಲ್ಲಿಯ ಹೆಸರಿನ ಬದಲಾವಣೆಯನ್ನು ಕಂಡುಕೊಂಡೆ. ಹಾಗೆ ಬೇರೆ ಬೇರೆ ರಾಜ್ಯದಿಂದಲೂ ಭಾಗವಹಿಸಿದ್ದಾರೆ, ಮಹಾರಾಷ್ಟ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಹಾಗೆ ನಮ್ಮ ಆಂಧ್ರ ಪ್ರದೇಶ್, ಒಡಿಸ್ಸಾ, ತುಂಬ ಕಡೆಯಿಂದ ನಬಾರ್ಡ್ನವರ ಮೂಲಕ ಬಂದಿದ್ದಾರೆ. ಆ ನಬಾರ್ಡ್ನವರು ನಮ್ಮ ಸಂಪರ್ಕ ಅಷ್ಟೊಂದು ಚೆಂದ ಇರುವುದರಿಂದ ನಬಾರ್ಡ್ನವರ ಅನುಭವ ಸಹ ನಾವು ಪಡೆಯುವಂಥ ಅವಕಾಶ ಆಯಿತು. ಅದೇ ರೀತಿಯಲ್ಲಿ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ಅವರ ಅಭಿಪ್ರಾಯವನ್ನು ಸಹ ನಾವು ಹಂಚಿಕೊಳ್ಳಲಿಕ್ಕೆ ಅವಕಾಶವಾಗಿದೆ. ನಮ್ಮ ಯೋಜನೆ ವಿವರವನ್ನು ಮಾಹಿತಿಯೊಂದಿಗೆ ಅವರ ಜೊತೆ ನಾವು ಹಂಚಿಕೊಂಡಿದ್ದೇವೆ. ಬಹಳ ಒಂದು ಸಂತೋಷಪಟ್ಟಿದ್ದಾರೆ. ಬಹುಶಃ ಬಳ್ಳಾರಿ ಹಾಗೂ ಬೆಳಗಾಂ ಈ ಕಡೆಯಿಂದ ನಮ್ಮ ಕರ್ನಾಟಕದವರು ಬಂದಂಥ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಈ ರೀತಿಯ ಪರಿಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನಮ್ಮದಲ್ಲಿ ನಮ್ಮ ಕಡೆಯಲ್ಲಿ ಇಲ್ಲ. ನಿಮ್ಮ ಇಲ್ಲಿ ನಾನು ಖುಷಿ ಪಟ್ಟಿದ್ದೇನೆ ಹೇಳುವಂಥದ್ದನ್ನು ಅವರೆಲ್ಲರೂ ವ್ಯಕ್ತಪಡಿಸಿ ಹೋಗಿರುವಂಥದ್ದನ್ನು ನಮಗೂ ಸಹ ಖುಷಿಯಾಗ್ತದೆ ಅವರು ವ್ಯಕ್ತಪಡಿಸುವಾಗ. ಈಗ ನೀವು ಅಧ್ಯಕ್ಷರಾದ ಬಳಿಕ ನಿಮ್ಮ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ಅಥವಾ ನಿಮ್ಮ ಸಂಸ್ಥೆಗೆ ಬಂದ ಪುರಸ್ಕಾರಗಳ ಬಗ್ಗೆ ಏನಾದರೂ ಹೇಳಿಕೊಂಡು? ಸಂಸ್ಥೆಗೆ ಸತತವಾಗಿ ಪುರಸ್ಕಾರ ಬರ್ತಾ ಇದೆ. ಅದರಲ್ಲಿಯೂ ಒಂದು ಎರಡು ಸಂತೋಷದ ವಿಚಾರವನ್ನು ನಿಮ್ಮ ಇದಕ್ಕೆ ವಿಚಾರಕ್ಕೆ ಬರುವ ಮೊದಲೇ, ನಮ್ಮ ಪ್ರಾರಂಭದಲ್ಲಿ ನಮ್ಮ ಒಂದು ಯೋಜನೆ ಹಾಗೂ ಒಂದು ಚಿಂತನೆ ಇದಿತ್ತು. ಠೇವಣಿದಾರರಿಗೆ ಒಂದು ಉತ್ತಮವಾದಂತಹ ಒಂದು ಸಂದೇಶವನ್ನು ಕೊಡಬೇಕು. ಅದು ಯಾವ ರೀತಿಯ ಸಂದೇಶ ಅಂತ ಹೇಳುವಂಥದ್ದು ನಮ್ಮಷ್ಟಕ್ಕೆ ನಾವು ಆಲೋಚಿಸಿ ಆಡಳಿತ ಮಂಡಳಿಯ ಒಂದು ಅಭಿಪ್ರಾಯದ ಮೇರೆಗೆ ಸ್ವಂತ ಜಾಗ ಖರೀದಿ, ಸ್ವಂತ ಕಟ್ಟಡ ನಿರ್ಮಾಣ ಮಾಡುವುದರ ಮೂಲಕ ನಮ್ಮ ಆಸ್ತಿ ಜಾಸ್ತಿ ಆದಿದ್ರೆ ಠೇವಣಿದಾರರು ಒಂದು ಸಂತಸದಿಂದ ಒಂದು ಯಾವುದೇ ಅನುಮಾನ ಇಲ್ಲದೆ ನಮ್ಮಲ್ಲಿ ಹೂಡಿಕೆಯನ್ನು ಮಾಡ್ತಾರೆ ಎನ್ನುವಂಥ ಆ ಒಂದು ಚಿಂತನೆಯಿಂದ ಪ್ರಾರಂಭದಲ್ಲಿ ಬನ್ನಾಡಿಯಲ್ಲಿ ಒಂದು ಗೋದಾಮು ಕಟ್ಟಡ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡೋದಕ್ಕೆ ಹೋಗಿದ್ದೇವೆ. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಒಂದು ಘೋಷಣೆಯೂ ಸಹ ಆಗಿದೆ, ಗೋದಾಮು ಕಟ್ಟುವುದಕ್ಕೆ ಒಂದು 5 ಲಕ್ಷದ ಸಬ್ಸಿಡಿ. ಆ ಸಬ್ಸಿಡಿಯನ್ನು ಪಡ್ಕೊಂಡು ಅಚ್ಚುಕಟ್ಟಾಗಿ ಬಹಳ ಚಂದವಾದಂತಹ ಒಂದು ಕಟ್ಟಡವನ್ನು ಬನ್ನಾಡಿಯಲ್ಲಿ ಪ್ರಾರಂಭದ ವರ್ಷ ನಿರ್ಮಾಣ ಮಾಡಿದ್ದೇವೆ. ಹಾಗೆ 2ನೇ ವರ್ಷ ಬೇಳೂರಿನಲ್ಲಿ ನಾವು ನಿರ್ಮಾಣವನ್ನು ಮಾಡುವುದಕ್ಕೆ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಆ ಸಂದರ್ಭದಲ್ಲಿ ಸ್ವಲ್ಪ ಒಂದು ದಾಖಲೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದಿತ್ತು. ಕರ್ನಾಟಕ ಸರ್ಕಾರ ಕೋಟಾ ಸಿ ಎ ಬ್ಯಾಂಕ್ ಎನ್ನುವಂಥದ್ದು ಪಹಣಿಯಲ್ಲಿ ದಾಖಲಾಗಿದ್ದಿತ್ತು. ಅದನ್ನು ಸರಿಪಡಿಸಿಕೊಂಡೇ ನಾವು ನಿರ್ಮಾಣ ಮಾಡುವ ಅಂತ ಹೇಳಿ ಅದನ್ನು ತಿದ್ದುಪಡಿ ಕೊಟ್ಟು ತಿದ್ದುಪಡಿ ಆದ ನಂತರದಲ್ಲಿ ಅಲ್ಲಿಯ ಒಂದು ಕಟ್ಟಡ ನಿರ್ಮಾಣ ಆಗಿ ಇವತ್ತು ಲೋಕಾರ್ಪಣೆ ಆಗಿದೆ. ಅಲ್ಲಿ ಶಾಖಾ ಕಟ್ಟಡ, ವಾಣಿಜ್ಯ ಸಂಕೀರ್ಣ, ಹಿಂಭಾಗದಲ್ಲಿ ಗೋದಾಮು, ಹಾಗೆ ಬಾವಿ ಇರಲಿಲ್ಲ, ಅಲ್ಲಿ ಬಾವಿ ನಿರ್ಮಾಣ ಮತ್ತು ಸಾಕಷ್ಟು ಏರಿಸುವಂಥ ವ್ಯವಸ್ಥೆ ಅಗತ್ಯ ಇರುವುದರಿಂದ ಮಣ್ಣು ಹಾಕಿ ಏರಿಸಿ ಕಂಪೌಂಡ್ ವಾಲ್ ಎಲ್ಲ ಮಾಡಿ ಒಳ್ಳೆಯ ರೀತಿಯ ಒಂದು ಸುಸಜ್ಜಿತವಾದಂತಹ ಕಟ್ಟಡ, ಆ ಕಟ್ಟಡಕ್ಕೂ ಸಹ ಸರ್ಕಾರದಿಂದ 10 ಲಕ್ಷದ ಸಹಾಯಧನ. ಅದೇ ರೀತಿಯಲ್ಲಿ ಡಿ ಸಿ ಸಿ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಅವರು 2 ಹಂತದಲ್ಲಿ 5 ಲಕ್ಷ ಒಮ್ಮೆ, ಆಮೇಲೆ 4 ಲಕ್ಷ ಒಮ್ಮೆ, ಒಟ್ಟು 9 ಲಕ್ಷದ ಸಹಾಯಧನದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾನು ಅಧ್ಯಕ್ಷನಾದ ನಂತರದಲ್ಲಿ 24 ಲಕ್ಷದ 60 ಸಾವಿರ ಸಹಾಯಧನದ ಹಣ ನಮ್ಮ ಬ್ಯಾಂಕಿಗೆ ಲಭಿಸಿದೆ. ಅದಕ್ಕೆ ಪೂರಕವಾದಂತಹ ಮಾಹಿತಿಯವರು ನಮ್ಮ ಜಿ ಎಂ ಒ ಹಾಗೂ ನಮ್ಮ ಸಿಬ್ಬಂದಿಯವರು ಇಲಾಖೆಗೆ ಕೊಟ್ಟು ಅದನ್ನು ಪಡೆಯುವಲ್ಲಿ ನಾವು ಯಶಸ್ಸನ್ನು ಕಂಡುಕೊಂಡಿದ್ದೇವೆ. ಹಾಗೆ ಇನ್ನೂ ಒಂದು ಹೊಸ ಚಿಂತನೆ, ಹೊಸ ಹೆಜ್ಜೆಯನ್ನು ಸಹ ನಾವಿಟ್ಟಿದ್ದೇವೆ. ಗುಣಮಿಯಲ್ಲಿ ಒಂದು ಜಾಗ ಖರೀದಿ, ನಮಗೂ ಸರಿಯಾದ ಸ್ಥಳದಲ್ಲೇ ಇರಬೇಕು, ಯಾವುದು ಒಂದು ಭಾಗಕ್ಕೆ ಹೋದರೆ ನಮ್ಮ ಗ್ರಾಹಕರಿಗೂ ತೊಂದರೆ. ಹಾಗೆ ಒಂದು ಉತ್ತಮವಾದಂತಹ ಸ್ಥಳ ನಮಗೆ ರಾಷ್ಟ್ರೀಯ ಮಾರ್ಗದ ಪಕ್ಕದಲ್ಲೇ ಸಿಕ್ಕಿದ್ದರಿಂದ 4 ಸೆಂಟ್ಸ್ ಜಾಗವನ್ನು ಖರೀದಿಸಿದ್ದೇವೆ. ಅದು ಇವತ್ತು ಬ್ಯಾಂಕಿನ ಹೆಸರಿಗೆ ದಾಖಲಾಗಿದೆ. ಇನ್ನು ನಾವು ಅದರ ಬಿಲ್ಡಿಂಗ್ ಪ್ಲ್ಯಾನ್ ಮಾಡಿ ಬೋರ್ಡಿನ ಮಂಜೂರಾತಿ ಹಾಗೂ ಇಲಾಖೆಯ ಮಂಜೂರಾತಿ ಪಡ್ಕೊಂಡು ಒಂದು ಕಾರ್ಯರೂಪಕ್ಕೆ ಬರಬೇಕು. ಹಾಗೆ ತಾವು ಹೇಳಿದ್ರಿ ಪ್ರಶಸ್ತಿಗಳ ಬಗ್ಗೆ ಹೇಳಿ. ಪ್ರಶಸ್ತಿ ನಿರಂತರವಾಗಿ ನಮಗೀಗ ಬರ್ತಾ ಇದೆ. ನಾವು ಪ್ರಶಸ್ತಿ ಬರುವಂತಹದ್ದು ನಮ್ಮ ಒಂದು ಬ್ಯಾಂಕಿನ ಪ್ರಗತಿಯ ಹೆಜ್ಜೆ, ಆಮೇಲೆ ಯೋಜನೆ, ಆಮೇಲೆ ನಮ್ಮ ಎಲ್ಲ ಕಾರ್ಯಚಟುವಟಿಕೆ ಎಲ್ಲವನ್ನ ಗಮನಿಸಿ ರಿಪೋರ್ಟ್ ಆಧಾರದ ಮೇಲೆ ಅವರು ಪ್ರಶಸ್ತಿ ಕೊಡುವಂತ ಒಂದು ವ್ಯವಸ್ಥೆ ಆಗಿದೆ. ಪ್ರಾರಂಭದ ವರ್ಷ ಜಿಲ್ಲಾ ಕೇಂದ್ರ ಬ್ಯಾಂಕಿನಿಂದ ನಮಗೆ ಪ್ರಶಸ್ತಿ ಸಿಕ್ಕಿದೆ. ಕಳೆದ ವರ್ಷದಲ್ಲಿ ಜಿಲ್ಲಾ ಕೇಂದ್ರದ ಪ್ರಶಸ್ತಿಯೂ ಸಹ ಸಿಕ್ಕಿದೆ. ಹಾಗೆ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಮಂಗಳೂರಿನಲ್ಲಿ ನಡೆದಿರತಕ್ಕಂಥ ಸಹಕಾರಿ ಸಪ್ತಾಹ ಅದರಲ್ಲಿ ನಮಗೆ ಹಸ್ತಾಂತರ ಮಾಡಿದ್ದಾರೆ. ಈ ಬಾರಿ ಸಹ ರಾಜ್ಯ ಮಟ್ಟದ ಅಪೆಕ್ಸ್ ಬ್ಯಾಂಕ್ನ ಪ್ರಶಸ್ತಿ ನಮಗೆ ಅಪೆಕ್ಸ್ ಬ್ಯಾಂಕಿನ ಪ್ರಶಸ್ತಿಯ ಇದನ್ನು ಲಭಿಸಬೇಕಷ್ಟೇ. ಅಲ್ಲಿಯ ಮಂಜೂರಾತ್ ಬಗ್ಗೆ ನಮಗೆ ಪತ್ರ ಬಂದಿದೆ. ಅದಕ್ಕೆ ಪೂರಕವಾಗಿ ಡಿ ಸಿ ಸಿ ಬ್ಯಾಂಕಿನವರು ಅವರ ಮಹಾಸಭೆಯಲ್ಲಿ ಗೌರವಿಸಿದ್ದಾರೆ. ಅಪೆಕ್ಸ್ ಬ್ಯಾಂಕಿನ ಪ್ರಶಸ್ತಿ ಸಿಕ್ಕಿರುವುದನ್ನು ಒಂದು ಸ್ಮರಿಸುವ ರೀತಿಯಲ್ಲಿ
ಈ ಎಲ್ಲೋ ಒಂದು ಕಡೆ ಈ ಪ್ರಶಸ್ತಿಗಳು ಬಂದ ಹೋದಾಗ ಜವಾಬ್ದಾರಿಗಳು ಜಾಸ್ತಿ ಆಗಿದಂತ ಎಲ್ಲ ಕಡೆ ಹೇಳ್ತಾ ಇರ್ತಾರೆ. ಸೊ ಇದೆಲ್ಲ ಬಂದ ಕೂಡಲೇ ಎಲ್ಲೋ ಒಂದು ಕಡೆಯಲ್ಲಿ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕೆಂಬ ಆತಂಕ ಬರುವ ಸಹಜ ಇರ್ತದೆ. ನಾವು ಹೋಗುವ ಭಾಳ ಒಂದು ಗಡಿಬಿಡಿಯಲ್ಲಿ ಹೋಗಲಿಕ್ಕೆ ಆಗುವುದೇ ಇದ್ರೆ ಇದರ ಒಂದು ಕ್ರಮ ಇರ್ತದೆ, ಆ ಕ್ರಮದಂತೆ ನಾವು ಹೋದಾವಾಗ ಚಂದದಲ್ಲಿ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಅದರ ಜೊತೆಯಲ್ಲಿ ನಮ್ಮ ಸಹಕಾರಿಗಳ ಸದಸ್ಯರುಗಳ ಸಹ ಒಂದು ಸೇವೆ ನೀಡುವುದರ ಮೂಲಕ ನಾವು ಅತ್ಯುತ್ತಮವಾದ ಹೆಜ್ಜೆಯನ್ನು ಇಡಬೇಕು. ನಮ್ಮ ಸಿಬ್ಬಂದಿಯವರನ್ನು ತರಬೇತಿಗೊಳಿಸಬೇಕು. ಅದೇ ರೀತಿಯಲ್ಲಿ ಗ್ರಾಹಕರ ನ್ಯೂನತೆಯನ್ನು ಸಹ ನಾವು ಪಡ್ಕೊಳ್ಬೇಕು. ಏನು ತೊಂದರೆ ಆಗಿದೆ ಏನಂತ ಹೇಳುತ್ತದೆ ಅದಕ್ಕೂ ಸಮೇತ ನಾವು ಸಾಕಷ್ಟು ಚಿಂತನೆಯನ್ನು ಮಾಡಿದ್ದೇವೆ. ಹಾಗೆ ಸಿಬ್ಬಂದಿಯವರಿಗೂ ಸಹ ಬೇರೆ ಬೇರೆ ರೀತಿಯ ಒಂದು ಕಾರ್ಯಾಗಾರವನ್ನು ಸಹ ಮಾಡಿಸಿದ್ದೇವೆ. ವೈ ವಿ ಗುಂಡೂರಾವ್ ಅಂತೇಳಿ ನಬಾರ್ಡ್ನ ನಿವೃತ್ತ AGM ಅವರು ಉದಯ TV ಮಾಧ್ಯಮದಲ್ಲಿ ತಮ್ಮ ಅವರ ಕಾರ್ಯಕ್ರಮವನ್ನು ತಾವು ಗಮನಿಸಿರ್ಬೋದು. ಹಾಗೆ ಬಹಳ ಚಂದವಾಗಿ ಸಿಬ್ಬಂದಿಯವರಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಬಹುಶಃ ಅವರ ತರಬೇತಿ ಅಂತ ಹೇಳಿದರೆ ನಮಗೂ ನಾನು ಸಮೇತ ಫುಲ್ ಅವರ ತರಬೇತಿಯಲ್ಲಿ ನಾನು ಭಾಗವಹಿಸಿದೆ. ಒಂದು ಅಕ್ಷರವೂ ಸಹ ನೆನಪು ಹೋಗದಿದ್ದ ರೀತಿಯಲ್ಲಿ ಅವರೊಂದು ನಮಗೆ ಮನನ ಮಾಡಿದ್ದಾರೆ. ಬಹುಶಃ ಅವರಿಗೆ ನಾನು ಕೃತಜ್ಞತೆ ಹೇಳಬೇಕು. ಅಂಥವರ ಸಂಪನ್ಮೂಲ ವ್ಯಕ್ತಿ ಸಿಕ್ಕಿದರೆ ನಮ್ಮೆಲ್ಲ ಸಿಬ್ಬಂದಿಯವರು ಆ ತರಬೇತಿಯನ್ನು ಪಡ್ಕೊಂಡು ಸೇವೆ ನೀಡುವುದಕ್ಕೆ ಒಂದು ಉತ್ಸುಕರಾಗಿ ಇರ್ತಾರೆ ಎನ್ನುವಂಥದ್ದನ್ನು ನಾನು ಅವರ ಕಾರ್ಯಕ್ರಮದಿಂದ ಮನಗೊಂಡಿದೆ. ಹಾಗೆ ಒಂದು ಸಬ್ಜೆಕ್ಟ್ ಮೇಲೆ ಅವರಿಗೆ ಒಂದು ಎಕ್ಸಾಮ್ ಮಾಡುವುದರ ಮೂಲಕವೂ ಸಹ ನಮ್ಮ ಸಿಬ್ಬಂದಿಯವರನ್ನು ತರಬೇತಿ ಮಾಡಿದ್ದೇವೆ. ಬೇರೆ ಬೇರೆ ರೀತಿಯ ಆಯಾಮವನ್ನು ಅಳವಡಿಸಿಕೊಂಡು ಸಿಬ್ಬಂದಿಯವರನ್ನು ಸಹ ಒಂದು ಪ್ರೀತಿಯಿಂದ ನೋಡುವುದರ ಮೂಲಕ ಅವರಿಗೂ ಸರಿಯಾದ ಒಂದು ವೇತನವೋ ಅಥವಾ ಬೇರೆ ಬೇರೆ ಸೌಲಭ್ಯವನ್ನು ಕೊಡುವುದರ ಮೂಲಕ ಬಹುಶಃ ಈ ಒಂದು ಅವಧಿಯಲ್ಲಿ ಸಿಬ್ಬಂದಿಯವರಿಗೆ ಕೊಟ್ಟಂಥ ಸೌಲಭ್ಯ ಅದು ಒಂದು ದಾಖಲೆ, ಪ್ರತಿಯೊಂದು ಹಂತದಲ್ಲಿಯೂ ದಾಖಲೆಯಾಗಿ ಇದೆ ಈ ಒಂದು ಅವಧಿ ಅನ್ನುವಂಥದ್ದನ್ನು ಸಂತೋಷದಿಂದ ನಾನು ಹೇಳ್ತೇನೆ. ಅಂದರೆ ಒಬ್ಬ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಅಲ್ಲಿರುವಂಥ ನೌಕರರು ಅಥವಾ ಕೆಲಸ ಮಾಡುವವರು ಕೂಡ ಒಂದು ತಂಡ ಸ್ಫೂರ್ತಿಯೊಂದಿಗೆ ಮಾಡಿಕೊಂಡಾಗ ಸಾಧ್ಯ ಆಗುವಂಥದ್ದು. ಮತ್ತು ಅವರಿಗೆ ಬಹಳ ಮುಖ್ಯವಾಗಿ ನೀವು ಹೇಳಿದಾಗೆ ಬೇರೆ ಬೇರೆ ಒಂದು ಪುನಶ್ಚೇತನ ರಿಫ್ರೆಶ್ಮೆಂಟ್ ಅಂತ ಹೇಳ್ತಾರೆ, ನಾವು ಅವರನ್ನು ಆ ರೀತಿ ತರಬೇತಿಗೊಳಿಸಿದರೆ ಮಾತ್ರ ಒಂದು ಸಂಸ್ಥೆ ಬೆಳಿಲಿಕ್ಕೆ ಸಾಧ್ಯ ಆಗುವುದು. ಬಹುಶಃ ನೀವು ಆ ರೀತಿಯಲ್ಲಿ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ತುಂಬ ಪ್ರಯತ್ನ ಪಟ್ಟವರು. ಸೊ ಅದರ ಜೊತೆಯಲ್ಲಿ ಇದೆಲ್ಲ ಒಂದು ಒತ್ತಡಗಳ ನಿರ್ವಹಣೆಯಲ್ಲಿ ಬರ್ತದೆ. ಬಹಳ ಮುಖ್ಯವಾಗಿ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಇದ್ದುಕೊಂಡು ಬೇರೆ ಬೇರೆ ತೊಂದರೆಗಳು ಅಥವಾ ನೋವುಗಳು ಬರ್ಬೋದು, ಆಪಾದನೆಗಳು ಬರ್ಬೋದು. ಅಂಥವನ್ನು ಹೇಗೆ ಎದುರಿಸ್ತೀರಿ ನೀವು? ಈಗ ಒಂದು ಏನೋ ಒಂದು ಕಡೆ ಬಂದಾಗ ಅಯ್ಯೋ ಬೇಡಪ್ಪ ಇದೆಲ್ಲ ಸೇವೆಯೇ ಸಾಕು ಅಥವಾ ಹೇಗೆ ಅಂಥವ್ನ ಹೇಗೆ ಎದುರಿಸ್ಕೊಳ್ಬೇಕು ನಾವು? ಬರ್ತದೆ ಈ ಒಂದು ಸಂಸ್ಥೆಯನ್ನು ಪ್ರತಿನಿಧಿಸುವಾಗ ಬೇರೆ ಬೇರೆ ದಿಕ್ಕಿನಿಂದ ಬೇರೆ ಬೇರೆ ರೀತಿಯ ಸಮಸ್ಯೆ ಬರ್ತದೆ. ಇಲಾಖೆಯಿಂದ ಒಂದು ರೀತಿ ಸಮಸ್ಯೆ ಬರ್ಬೋದು, ಸಿಬ್ಬಂದಿಯವರಿಂದಲೂ ಒಂದು ರೀತಿ ಸಮಸ್ಯೆ ಬರ್ಬೋದು, ಗ್ರಾಹಕರಿಂದಲೂ ಸಹ ಒಂದು ರೀತಿ ಸಮಸ್ಯೆ ಬರ್ಬೋದು, ಅಥವಾ ನಾವು ಮಹಾಸಭೆಗೆ ಹೋಗುವಂತಹ ಸಂದರ್ಭದಲ್ಲಿಯೂ ಸಹ ಅಲ್ಲಿಯೂ ಸಹ ಸಾಂದರ್ಭಿಕವಾದಂತಹ ಸಮಸ್ಯೆ ಉದ್ಭವ ಆಗ್ಬೋದು. ಆದರೆ ನಾವು ತಾಳ್ಮೆಯಿಂದ ಸಹಕಾರಿ ವ್ಯವಸ್ಥೆಯ ಚೌಕಟ್ಟಿನಲ್ಲಿ ನಾವು ಅವರನ್ನು ನಿಭಾಯಿಸುವುದಕ್ಕೆ ಸಾಧ್ಯ, ಇದನ್ನು ನಾನು ಮನನ ಮಾಡಿಕೊಂಡಿದ್ದೇನೆ. ಮತ್ತು ಮಹಾಸಭೆಯಂಥ ಒಂದು ಸಭೆಯನ್ನು ನಾವು ಮ್ಯಾನೇಜ್ ಮಾಡಬೇಕಿದ್ರೆ ಅಥವಾ ಸರಿಯಾಗಿ ನಿಭಾಯಿಸಿಕೊಂಡು ನಾವೊಂದು ಸಕ್ಸಸ್ ಆಗಬೇಕಾದ್ರೆ ಆಡಿಟ್ ರಿಪೋರ್ಟ್ ಇರ್ಬೋದು ಅಥವಾ ಬೈಲಾ ಇರ್ಬೋದು, ಇದನ್ನು ಸರಿಯಾಗಿ ನಾವು ಓದ್ಕೊಂಡದಿದ್ದರೆ ನಾವು ಹಿಂತಿರುಗಿ ನೋಡುವಂಥ ಅವಶ್ಯಕತೆ ಇರ್ತಿಲ್ಲ. ಆ ಫಿಗರ್ಸನ್ನು ಯಾರು ಏನು ಕೇಳಿರ್ತಾರೋ ಅವರಿಗೆ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ನಾನು ಗಮನಿಸಿದ್ದೆ. ಅಂದ್ರೆ ಒಬ್ಬ ಅಧ್ಯಕ್ಷ ಯಾವೆಲ್ಲ ಗುಣ ಹೊಂದಿರಬೇಕು ಅಂತ ಹೇಳ್ಕೊಳ್ಳೋದು ನೀವು? ಒಬ್ಬ ಅಧ್ಯಕ್ಷನಾದವರು ಅಧ್ಯಕ್ಷರಾದವರು ಎಲ್ಲಾ ರೀತಿಯ ಗುಣವನ್ನ ಇರ್ಬೇಕು. ಮೊದಲು ತಾಳ್ಮೆಯಿಂದ ಕೇಳುವಂತ ಒಂದು ಇದು ಸೌಜನ್ಯತೆಯು ಬೇಕಾಗ್ತದೆ. ಹಾಗೆ ಕಾರ್ಯರೂಪ ಗಳಿಸುವಂತಹ ಒಂದು ಜವಾಬ್ದಾರಿ ನಿಭಾಯಿಸುವಂತಹದ್ದು, ಇಲಾಖೆಯನ್ನ ಸಂಪರ್ಕಿಸಿ ಕಾರ್ಯಪ್ರವೃತ್ತರಾಗುವಂತಹದ್ದು, ಹಾಗೆ ಗ್ರಾಹಕರ ಸಮಸ್ಯೆ ಬಂದಾವಾಗ ಗ್ರಾಹಕರನ್ನು ಸಹ ನಾವು ಬಿಟ್ಟುಕೊಡದೆ ಸಿಬ್ಬಂದಿ ಗ್ರಾಹಕರ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದಾವಾಗ ಎರಡು ಕಡೆಯವ್ರನ್ನ ಒಂದು ಇಕ್ಕಟ್ಟಿಗೆ ಸಿಲುಕಿದ ಹಾಗೆ ಅವ್ರನ್ನ ಸಮಾನವಾಗಿ ನಾವು ಇತ್ಯರ್ಥಪಡಿಸಬೇಕಾದಂತಹ ಜವಾಬ್ದಾರಿ, ಹೀಗೆ ಎಲ್ಲಾ ವಿಭಾಗದ ಜವಾಬ್ದಾರಿಯನ್ನ ಹೊಂದದ್ದೇ ಆದರೆ ಅಧ್ಯಕ್ಷರ ಸ್ಥಾನದಲ್ಲಿ ನಾವು ಸಕ್ಸಸ್ ಅನ್ನು ಕಾಣೋದಕ್ಕೆ ಸಾಧ್ಯ ಎನ್ನುವುದಾಗಿ ನಾನು. ಈಗ ನೀವೊಂದು ಸಂಸ್ಥೆ ಬಂದಿದ್ದೀರಿ, ಇನ್ನು ಏನಾದರೂ ಹೊಸ ಕನಸುಗಳು ಏನಾದರೂ ಇವೆಯಾ ಸಂಸ್ಥೆಯಲ್ಲಿ? ಸಂಸ್ಥೆ ಸುಮಾರು ವರ್ಷಗಳು ಅದು ಆಗ್ತಾ ಬಂತು, ಅಥವಾ ಇನ್ನದ್ರ ನಿಮ್ದು ಯಾರಾದ್ರು ಆಲೋಚನೆಗಳು ಇನ್ನಷ್ಟು ಈ ಸಂಸ್ಥೆಯನ್ನ ಬ್ಯಾಂಕನ್ನು ಜನರ ಬಳಿಗೆ ತಗೊಳ್ಬೇಕೆಂಬ ಏನಾದ್ರು ಯೋಚನೆಗಳು? ನಾವು ಪ್ರಾರಂಭದಲ್ಲಿ ಒಂದು ಯೋಜನೆಯನ್ನು ತಮ್ಮ ಗಮನಕ್ಕೆ ಪ್ರಸ್ತಾಪ ಮಾಡಿದೆ, ಈ ಸಮೃದ್ಧಿ ನಿಧಿ ಅಂತ ಹೇಳುವಂತಹದ್ದು. ಹಾಗೆ ಕಳೆದ ಮಹಾಸಭೆಯಲ್ಲಿ ಇನ್ನೆರಡು ನಿಧಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ, ಕೃಷಿ ಆವರ್ತನ ನಿಧಿ ಹಾಗೆ ಸದಸ್ಯರ ಕಲ್ಯಾಣ ನಿಧಿ. ಈ ಎರಡು ನಿಧಿಯ ಮೂಲಕ ನಾವು ನಮ್ಮ ಈ ಸದಸ್ಯ ಗ್ರಾಹಕರಿಗೆ ಸೇವೆಯನ್ನು ಕೊಡಬೇಕು ಅಂತ ಹೇಳುವಂಥ ಹೆಜ್ಜೆ. ಆದರೆ ಈ ಯೋಜನೆಯ ಈ ಇಂಪ್ಲಿಮೆಂಟ್ ಆಗುವಂಥದ್ದು ಕಾರ್ಯರೂಪಕ್ಕೆ ಬರುವಂಥದ್ದು ಬಹುಶಃ ಈ ಅವಧಿಯಲ್ಲಿ ಪರಿಣಾಮಕಾರಿ ಅಲ್ಲ, ಮುಂದಿನ ಅವಧಿಗೆ ಅದು ಪರಿಣಾಮಕಾರಿಯಾಗಿ
ಕಾರ್ಯರೂಪಕ್ಕೆ ಬರ್ತದೆ ಎನ್ನುವಂಥದ್ದನ್ನು ನಮ್ಮ ಒಂದು ಆ್ಯನುವಲ್ ರಿಪೋರ್ಟ್ನ ತಾವು ಗಮನಿಸಿದ್ದಾದರೆ ಗೊತ್ತಾಗ್ತದೆ. ಯಾಕೆಂದರೆ ಈ ನಾವು ಪ್ರಾರಂಭ ಮಾಡಿರುವ ಈ ಅವಧಿಯಲ್ಲಿ ನಿಧಿಯ ಕ್ರೋಢೀಕರಣ ಆಗ್ತದೆ ವಿನಃ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಆದರೂ ಸಣ್ಣ ಪ್ರಮಾಣದಲ್ಲಿ ನಾವು ಇಂಪ್ಲಿಮೆಂಟು ಸಹ ಮಾಡ್ತಾ ಇದ್ದೇವೆ. ಅದರಲ್ಲಿ ಆ ಎರಡು ನಿಧಿಯ ಬಗ್ಗೆ ಸೂಕ್ಷ್ಮವಾಗಿ ನಾನು ಹೇಳ್ತೇನೆ. ಕೃಷಿ ಆವರ್ತನ ನಿಧಿ, ಕೃಷಿಕರೊಬ್ಬರು ಒಂದು ಇಲಾಖೆಯ ಮೂಲಕವೋ ಅಥವಾ ಬೇರೆ ಬೇರೆ ಸಹಕಾರಿ ವ್ಯವಸ್ಥೆಯ ಮೂಲಕವೋ ಬೇರೆ ಬೇರೆ ತಾಲೂಕಿರಲಿ, ಜಿಲ್ಲೆ ಇರಲಿ, ಬೇರೆ ರಾಜ್ಯ ಇರಲಿ ಅಥವಾ ವಿದೇಶಕ್ಕೆ ಇರಲಿ, ಒಂದು ಅಧ್ಯಯನಕ್ಕೆ ಪ್ರವಾಸ ಕೈಗೊಳ್ಳುವುದಾದರೆ ಅವರಿಗೆ ಸಹಕಾರಿಯಾಗಿ ಆಗತಕ್ಕಂಥ ರೀತಿಯಲ್ಲಿ ಈ ನಿಧಿಯಿಂದ ಬಳಕೆ ಮಾಡುವಂಥ ಒಂದು ಯೋಜನೆಯನ್ನು ತಂದಿದ್ದೇವೆ. ಹಾಗೆ ಬೇರೆ ಬೇರೆ ಇಲಾಖೆಯವರನ್ನು ನಾವು ಬರಮಾಡಿಕೊಂಡು ನಮ್ಮ ಸದಸ್ಯರುಗಳಿಗೆ ತರಬೇತಿ ಕೊಡುವಂಥ ಒಂದು ಯೋಜನೆ ಆ ಕೃಷಿ ಆವರ್ತನ ನಿಧಿಯ ಮೂಲಕ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಸದಸ್ಯರ ಕಲ್ಯಾಣ ನಿಧಿ, ಅದು ಎರಡೆರಡು ನಿಧಿ ಒಂದರಲ್ಲೇ ಎಲ್ಲ ಮಾಡಲಿಕ್ಕೆ ಆಗೋದಿಲ್ವಾ, ಇದು ಬೇರೆ ಬೇರೆ ಹೆಸರು ಬೇಕಂದೇಳುವಂಥದ್ದು ಜಿಜ್ಞಾಸೆ ಬರ್ಬೋದು ಅಲ್ಲಿ. ಅದಕ್ಕೆ ಹೇಗೆ ಅಂತ ಹೇಳಿದ್ರೆ ಕೃಷಿ ಅಂತ ಹೇಳಿದ್ರೆ ಕೃಷಿಕರಿಗೆ ನೇರ ಉಪಯೋಗ ಆಗಬೇಕು ಅಂದೇಳುವಂಥದ್ದು ಇಲಾಖೆಯವರ ಒಂದು ಮಾಹಿತಿ. ಸದಸ್ಯರು ಕೃಷಿಯೇತರ ಸದಸ್ಯರು ಸಹ ಇರ್ತಾರೆ, ಅವರಿಗೂ ಸಹ ಸಹಾಯವಾಗತಕ್ಕಂಥ ರೀತಿಯಲ್ಲಿ ಸದಸ್ಯರ ಕಲ್ಯಾಣ ನಿಧಿ ಅಂತೇಳಿ ನಾವು ಮಾಡಿದ್ದೇವೆ. ಅದರಲ್ಲಿ ನಮ್ಮ ಸದಸ್ಯರ ಮಕ್ಕಳು BSc ಅಗ್ರಿಕಲ್ಚರು, MSc ಅಗ್ರಿಕಲ್ಚರ್ ಅಥವಾ ಈ ವೆಟರ್ನರಿ ಡಾಕ್ಟರ್ ಹುದ್ದೆಯನ್ನು ಅಧ್ಯಯನಕ್ಕೆ ಹೋಗುವುದಾದರೆ ಈ ಸದ್ಯದ ಇದರಲ್ಲಿ ವಾರ್ಷಿಕ 5,000 ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆ ನಿಧಿಯಿಂದ ನಾವು ಮಾಡಿದ್ದೇವೆ. ಮತ್ತು ನಮ್ಮ ಸದಸ್ಯರು ಅವರ ಕೆಲಸದಲ್ಲಿ ತೊಡಗಿದಂತಹ ಸಂದರ್ಭ, ಅಪಘಾತಕ್ಕೂ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಏನೋ ತೊಂದರೆ ಆದರೆ ಅವರಿಗೂ ಸಹ ಒಂದು ಉತ್ತೇಜನ ಚಿಕಿತ್ಸೆಗೆ ಉತ್ತೇಜನ ಕೊಡ್ತಕ್ಕಂಥ ರೀತಿಯ ಒಂದು ಆ ಯೋಜನೆ ಅದರಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇದು ಎಲ್ಲವೂ ಸದಸ್ಯರಿಗೆ ಸಹಾಯವಾಗಬೇಕು. ಒಂದಲ್ಲ ಒಂದು ರೀತಿ ನಾವು ನಮ್ಮ ಗ್ರಾಹಕರ ಹತ್ತಿರದಲ್ಲಿ ನಮ್ಮ ಸಂಸ್ಥೆ ಇದ್ದದ್ದೇ ಆದರೆ ಆ ಸಂಸ್ಥೆ ಬಗ್ಗೆ ಅವರಿಗೆ ಅಪಾರವಾದಂಥ ಗೌರವ ಇರ್ತದೆ. ಸಂಸ್ಥೆಯನ್ನು ಬಿಟ್ಟು ಅವ್ರು ಬೇರೆ ಕಡೆಗೂ ವ್ಯವಹಾರಕ್ಕೂ ಅಥವಾ ಯಾವ ಉದ್ದೇಶಕ್ಕೂ ಹೋಗುವುದಿಲ್ಲ ಅಂದೇಳುವಂಥದ್ದನ್ನು ನಾವು ಮನಗಂಡಿದ್ದೇವೆ. ಹಾಗೆ ಈ ಯೋಜನೆಯ ಮೂಲಕ ನಾವು ಅವರನ್ನು ಅವರ ಮನಸ್ಸನ್ನು ನಾವು ಸೆಳೆದದ್ದೇ ಆದರೆ ಬ್ಯಾಂಕಿನ ಪ್ರಗತಿ ಕಾಣುವುದಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ನಾನು ಮನಗಂಡಿದ್ದೇನೆ. ಒಬ್ಬ ಅಧ್ಯಕ್ಷರಾಗಿದ್ದುಕೊಂಡು ಇದೆಲ್ಲ ಮಾಡಿದ ಜೊತೆಗೆ ಇನ್ನಿತರ ಯಾವುದಾದ್ರು ಹವ್ಯಾಸಗಳು, ಸಮಾಜ ಸೇವೆ ಎಲ್ಲ ಇರ್ಬೋದು, ಅದರ ಜೊತೆಯಲ್ಲಿ ಬೇರೆ ಯಾರು ಸಾಂಸ್ಕೃತಿಕವಾಗಿ ತೊಡಗಿಸ್ಕೊಂಡದ್ದು? ಸಾಂಸ್ಕೃತಿಕವಾಗಿ ನಾನು ಮೊದಲಿನಿಂದಲೂ ಯಕ್ಷಗಾನ ವೇಷವನ್ನು ಮಾಡ್ತಾ ಇದ್ದೆ. ಯಕ್ಷಗಾನದ ವೇಷದ ಮೂಲಕ ಬಹುಶಃ ನನಗೆ ಈ ಮಾಸಭೆಯನ್ನು ನಿಭಾಯಿಸುವುದಕ್ಕೋ ಅಥವಾ ಒಂದು ವೇದಿಕೆಯನ್ನು ಕೊಟ್ಟದ್ದೇ ಆದರೆ ಒಂದು ಯಾವುದೇ ಒಂದು ಒಂದು ಎಜೆಂಡಾ ಅಥವಾ ಭಾಷಣದ ಸಬ್ಜೆಕ್ಟ್ ಸಿಕ್ಕದ್ದೇ ಆದರೆ ಸಾಧ್ಯ ಆಗಿದೆ. ಅದಕ್ಕೆ ಬಹುಶಃ ಮೂಲ ಕಾರಣ ಯಕ್ಷಗಾನದಲ್ಲಿ ವೇಷ ಮಾಡಿರುವುದರಿಂದ ಅನ್ನುವುದನ್ನು ಮನಗಾಣ್ತಾ ಇದ್ದೆ. ಒಂದು ಧೈರ್ಯ ಬರುವಂಥದ್ದು, ಮಾತನಾಡುವ ಧೈರ್ಯ ಬರ್ತದೆ, ಶುದ್ಧವಾದಂತಹ ಕನ್ನಡದಲ್ಲಿ ಅದು ಅಂತಿಮಗೊಳಿಸುವುದಕ್ಕೆ ಒಂದು ಅವಕಾಶ ಆಗ್ತದೆ ಎನ್ನುವಂಥದ್ದನ್ನು ಕಂಡುಕೊಂಡಿದೆ. ಯಾವುದೆಲ್ಲ ಪಾಠ ಮಾಡಿದ್ದೀರಿ ಯಕ್ಷಗಾನ ಸರ್, ನೆನಪಿರುವ? ನಾನು ಚಂದ್ರಹಾಸ ಚರಿತ್ರೆಯಲ್ಲಿ ಚಂದ್ರಹಾಸನ ರೋಲ್ ಬಹಳ ಬಹಳ ಕಡೆಯಲ್ಲಿ ನಾನು ಮಾಡಿದ್ದೇನೆ. ದುಷ್ಟಬುದ್ಧಿಯಾಗಿ ನಮ್ಮ ಗೋಪಾಲಕೃಷ್ಣ ಪೈಗಳಂತೇಳಿ ನಂದು ಚಂದ್ರಹಾಸ, ನಮ್ಮಿಬ್ಬರ ಜೋಡಿಯ ವೇಷ ಒಂದು 25-30 ವೇಷ ಆಗಿರ್ಬೋದು. ಹಾಗೆ ಅದೇ ರೀತಿಯಲ್ಲಿ ಕುಂದಾಪುರದಲ್ಲಿ ಶನೀಶ್ವರ ಮಹಾತ್ಮೆಯಲ್ಲಿ ವಿಕ್ರಮಾದಿತ್ಯನ ಒಂದು ಪಾತ್ರವನ್ನು ನಿಭಾಯಿಸಿದ್ದೆ. ಭೀಷ್ಮ ವಿಜಯದ ಸಾಲ್ವನ ಪಾತ್ರವನ್ನು ಮಾಡುವಂಥ ಅವಕಾಶ ಸಿಕ್ಕಿದೆ. ಹಾಗೆ ಪೋಷಕ ಪಾತ್ರವನ್ನು ಸಹ ನಾನು ಜೊತೆಯಲ್ಲಿ ಸಾಂದರ್ಭಿಕವಾಗಿ ನಾನು ಮಾಡಿದ್ದೇನೆ. ಅದ್ರ ಎಲ್ಲಕ್ಕಿಂತ ಸಂತೋಷ ಪಡುವಂತಹದ್ದು ಈ ಮೇಳದ ಕಲಾವಿದರ ಜೊತೆಯಲ್ಲಿ ಸಹ ಒಂದು ವೇಷ ಮಾಡುವಂಥ ಅವಕಾಶವು ಕೆಲವು ಬಾರಿ ಸಿಕ್ಕಿದೆ. ಹಾಗೆ ಒಂದೆರಡು ಕ್ಯಾಸೆಟು ಸಹ ಆಗಿದೆ, ಹೊಸ ಪ್ರಸಂಗದ ಕ್ಯಾಸೆಟ್ ಅದು. ಅಂದರೆ ಒಬ್ಬ ಅಧ್ಯಕ್ಷರಾಗಿದ್ದವನು ಬೇರೆ ಬೇರೆ ಸಾಮಾಜಿಕ ಸೇವೆಯಲ್ಲಿರ್ಬೋದು, ಸಾಂಸ್ಕೃತಿಕ ಸೇವೆಯಲ್ಲಿರ್ಬೋದು, ಅಲ್ಲಿ ತೊಡಗಿಸಿಕೊಂಡಾಗ ಅದರಿಂದ ಕೂಡ ಒಂದು ಹೊಸ ಸಾಧ್ಯತೆ ತೆರೆದುಕೊಳ್ಳಲಿಕ್ಕೆ ಸಾಧ್ಯ. ಹಾಗಾಗಿ ನೀವು ಅಧ್ಯಕ್ಷರಾದ ಅವಧಿಯಿಂದ ಈವರೆಗೆ ತಮ್ಮದೇ ಒಂದು ಸಂಸ್ಥೆನ ಭಾಳಷ್ಟು ಬೆಳೆಸಿದ್ದೀರಿ. ಆ ಮೂಲಕ ಇನ್ನಷ್ಟು ಅದು ಸಮಾಜಕ್ಕೆ ಹತ್ತಿರವಾಗಲಿ ಅಂತ ಅಂದ್ಕೊಳ್ಳುತ್ತಾ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ನೆನಪನ್ನು ತಾಜಾ ಮಾಡಿಕೊಂಡದಕ್ಕೆ ನಮ್ಮ ಈ ಒಂದು ಎಲ್ಲರ ಪರವಾಗಿ ಧನ್ಯವಾದ ಅರ್ಪಿಸುತ್ತಾ ಇದರೊಂದಿಗೆ ಈ ವಾರದ ಕಾರ್ಯಕ್ರಮ ಮುಗಿಸೋಣ. ಬರುವ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕಾಯ್ತಾ ಇರಿ. ನಮಸ್ಕಾರ. ನೆನಪು ಸಾವಿರ ನೆನಪು, ಸಾವಿರ ಕಾಲ ಕುಸವೆಯದ ನೆನಪು.